ಎಲ್ಲರಿಗೂ ನಮಸ್ಕಾರ. ವಸಂತ ವಿಹಾರ ವಾಟರ್ ಪೋಲೋ ಕ್ಲಬ್ ವತಿಯಿಂದ ಸಾಹಸ ಪ್ರವೃತ್ತಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ಆತ್ಮೀರೆ, ನಾನೊಬ್ಬ ವ್ಯಕ್ತಿತ್ವ ವಿಕಸನ ಅಥವಾ ವ್ಯಕ್ತಿತ್ವ ಪರಿವರ್ತನೆಯ ಒಬ್ಬ ಮಾರ್ಗದರ್ಶಿ. ನಾನು ಕಳೆದ 25 ವರ್ಷಗಳಿಂದ ಈ ರೀತಿಯ ತರಬೇತಿಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಕೋವಿಡ್ ಲಾಕ್ಡೌನ್ ನಂತರ ಆನ್ಲೈನ್ನಲ್ಲೇ ಹೆಚ್ಚು ಜನರ ಜೊತೆ ಭೇಟಿ ಮಾಡ್ತಾ ಇದ್ದೇನೆ. ಆತ್ಮೀರೆ, ಈ ಸಾಹಸ ಪ್ರವೃತ್ತಿ, ನಾನು ಎಂಟರ್ಪ್ರಿನರ್ಸ್ ಅಲ್ಲಿ ಇದನ್ನ ನೋಡ್ತೇನೆ, ಸ್ಪೋರ್ಟ್ಸ್ಗಳಲ್ಲಿ ನಾವು ಸಾಹಸ ಪ್ರವೃತ್ತಿಯನ್ನ ನೋಡ್ತೇವೆ. ನೀವು ಯಾವುದೇ ಕ್ರೀಡೆಗಳನ್ನ ತಗೊಳ್ಳಿ ಅಥವಾ ನಮ್ಮ ಬದುಕಿನಲ್ಲಿ ಆತ್ಮವಿಶ್ವಾಸವಿಲ್ಲದೆ ಎಷ್ಟೋ ಜನ ತಮಗೆ ಬರುವ ಅವಕಾಶಗಳನ್ನ ಕಳ್ಕೊಂಡ್ಬಿಡ್ತಾರೆ. ಅದು ಹಾಗೆ ಆಗಬಾರದು ಅಂತ ಅಂದ್ರೆ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು, ಜೊತೆಗೆ ಆತ್ಮವಿಶ್ವಾಸದ ಜೊತೆಗೆ ಸಾಕ್ತಾ ಹೋದ್ರೆ ಇದು ಸಾಧ್ಯ ಆಗತ್ತೆ ಅನ್ನುವಂಥದ್ದು ನನ್ನ ಒಂದು ಬಲವಾದ ನಂಬಿಕೆ. ಆತ್ಮೀರೆ, ಈ ಸಾಹಸ ಪ್ರವೃತ್ತಿಯ ಬಗ್ಗೆ ನನ್ನ ಒಂದು ಪುಟ್ಟ ಪ್ರೆಸೆಂಟೇಷನ್ ಅಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಕೊನೆಯವರೆಗೆ ನೀವೆಲ್ಲ ಇರ್ತೀರಿ. ಸಾಧ್ಯ ಆದ್ರೆ ಮುಂದುವರಿಸೋದ್ರ ಬಗ್ಗೆನೂ ಪ್ರೆಸೆಂಟೇಷನ್ ಎಂಡಿಂಗ್ ಸ್ಟೇಜಿಗೆ ಬರೋದ್ರೊಳಗಡೆ ನೋಡೋಣ, ಸಮಯ ಬಂದ್ರೆ ಮತ್ತೆ ರೀಕನೆಕ್ಟ್ ಆಗಿರಂತೆ. ಸ್ನೇಹಿತರೆ, ನಾನು ಯಾವಾಗಲೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಈ ಪರಿವರ್ತನೆ ಅನ್ನುವಂಥದ್ದು ಅಪರಿಮಿತ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ನಾವು ಯಾವಾಗ ಪರಿವರ್ತನೆಗೆ ಮನಸ್ಸು ಮಾಡ್ತೇವೆ, ನಾವು ಬದಲಾಗಬೇಕು, ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ, ಅಪ್ಗ್ರೇಡ್ ಮಾಡ್ಕೋಬೇಕಾಗತ್ತೆ, ರೀಚಾರ್ಜ್ ಮಾಡ್ಕೋಬೇಕಾಗ್ತದೆ, ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕಾಗ್ತದೆ, ಅಂಡ್ ಬೆಸ್ಟ್ ವರ್ಷನ್ ಆಫ್ ಅವರ್ ಸೆಲ್ಸ್ ಆಗ್ಬೇಕಾಗ್ತದೆ, ಮರುಶೋಧಿಸ್ಬೇಕು, ರೀ ಇನ್ವೆಂಟ್ ಅವರ್ ಸೆಲ್ಸ್ ಅಂತ ಕೂಡ ನಾನು ಹೇಳ್ತಾ ಇರ್ತೇನೆ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವಂತಹ ಸಂಸ್ಥೆ ಮೂಲಕ ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಫೋರಂ ಆಗಿ ಐ ಹ್ಯಾವ್ ಎ ಮಿಷನ್ ಟು ಟ್ರಾನ್ಸ್ಫಾರ್ಮ್ 1 ಮಿಲಿಯನ್ ಪೀಪಲ್. ಸ್ನೇಹಿತರೆ, ನಾನು ಪ್ರತಿ ದಿನವನ್ನ ಬ್ಯೂಟಿಫುಲ್ ಡೇ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದೊಂದು ಟೆಕ್ಸ್ಟ್ ಮೆಸೇಜ್ ಇರ್ತಾವಲ್ಲ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ, ಬ್ಯೂಟಿಫುಲ್ ಡೇ ಅಂತ. ಯಾಕಂದ್ರೆ ಪ್ರತಿ ದಿನಾನ ನಾವು ಯಾವಾಗ ಸುಂದರವನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಆಗ ಖಂಡಿತವಾಗಿ ನಾವೆಲ್ಲರೂ ಕೂಡ ಬದುಕನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಒಂದು ಮೆಸೇಜ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ದಟ್ ನೀವು ಆಕ್ಟಿವ್ ಆಗಿ ನಮ್ಮ ಜೊತೆ ಇನ್ವಾಲ್ವ್ ಆಗ್ಬೇಕು ಅನ್ನೋದು ಇದರ ಸದುದ್ದೇಶ. ಓಕೆ, ಬೇಗ ಟೈಪ್ ಮಾಡ್ತೀರಾ? ವೆರಿ ಗುಡ್. ಸೊ ಬ್ಯೂಟಿಫುಲ್ ಡೇ, ನಾನು ಯಾಕೆ ಈ ಮಾತು ಹೇಳ್ತಾ ಇರ್ತೇನೆ ಅಂದ್ರೆ, ಸುಮಾರು ಜನ ಸಾರ್ ನಮ್ಮ ಲೈಫ್ ನಮ್ಮ ಕಂಟ್ರೋಲ್ಗೆ ಬರ್ತಾ ಇಲ್ಲ ಸರ್ ಅಂತಾರೆ. ಓಕೆ, ಇಡೀ ಲೈಫ್ನ ಕಂಟ್ರೋಲ್ಗೆ ತಗೊಳಕ್ಕೆ ಸಾಧ್ಯನೇ ಇಲ್ವೋ ಆಮೇಲೆ ಯೋಚನೆ ಮಾಡ್ತೀನಿ. ಆದ್ರೆ ಒಂದು ದಿನ ಅಂತೂ ನಾವು ಕಂಟ್ರೋಲ್ಗೆ ತಗೋಬಹುದಾ? ಸೊ ಒಂದೊಂದೇ ದಿನಾನ ಸರಿಯಾಗಿ ಕಂಟ್ರೋಲ್ಗೆ ತಗೊಂಡ್ರೆ ನಮ್ಮ ಲೈಫಲ್ಲಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯತೆ ಆಗ್ತದಲ್ವಾ? ಆ ಒಂದು ದೃಷ್ಟಿಯಲ್ಲಿ ನಾನು ಬ್ಯೂಟಿಫುಲ್ ಡೇ ಅಂತ ಕರೆದಿತ್ತು. ಜೊತೆಗೆ ನಾನು ಆರಂಭದಲ್ಲೇ ಹೇಳಿದಾಗೆ ನಮ್ಮಲ್ಲಿ ಒಂದು ಬದಲಾವಣೆ, ಒಂದು ಪರಿವರ್ತನೆ, ಒಂದು ನಿತ್ಯ ನೂತನವಾಗಿ ಸಾಕ್ತಾ ಹೋಗ್ತಾ ಇದ್ರೆ ಒಂದು ಹೊಸತನ ಹೆಚ್ಚಾಗ್ತದೆ. ಸೊ ಹಾಗಾಗಿ ಬಿ ಎ ನ್ಯೂ ಯು, ನೀವೊಬ್ಬ ಹೊಸ ವ್ಯಕ್ತಿ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಜೊತೆ ಫ್ಯೂಚರ್ ಕನೆಕ್ಟ್ ಆಗ್ಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ನನ್ನ ಹೆಸರು ಟೆಲಿಗ್ರಾಮ್ ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ವಿಚಾರಗಳನ್ನು ನೀಡಿರ್ತೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಎರಡು ಯೂಟ್ಯೂಬ್ ಚಾನಲ್ಗಳು ಇದೆ. ಈಗ 28K+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವು ಕೂಡ ಅದರಲ್ಲಿ ಜಾಯಿನ್ ಆಗಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಲಿಂಕ್ಡ್ಇನ್ ನಲ್ಲಿ 12,000 ಫಾಲೋಯರ್ಸ್ ಆಗಿದ್ದಾರೆ. ನನ್ನ ವೆಬ್ಸೈಟ್ ಅನ್ನು ಗಮನಿಸಿ, ಜಯಪ್ರಕಾಶ್ ನಾಗ್ತಿಹಳ್ಳಿ .com. ಪ್ರಶ್ನೆಗಳನ್ನು ನೀವು ಯಾವುದೇ ಪ್ಲಾಟ್ಫಾರ್ಮ್ನಲ್ಲಿ ಕೇಳಬೇಕು ಅಂತ ವಿನಂತಿ ಮಾಡ್ತೇನೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು ಅನ್ನೋದಕ್ಕೂ ನನ್ನ ಸಂಪರ್ಕ ಸಂಖ್ಯೆಯನ್ನು ಇಟ್ಕೊಂಡಿರಿ. 9886081188 ಇಮೇಲ್ ಐಡಿ smilingjp@gmail.com. ಸೊ ನೀವು ನಮಗೆ ಸಂಪರ್ಕದಲ್ಲಿ ಇರ್ತೀರಿ.
ನಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಯಾಕೆ ನಾವು ಪರಿವರ್ತನೆ ಹೊಂದಬೇಕು, ಯಾಕೆ ಈ ಸಾಹಸ ಪ್ರವೃತ್ತಿಯನ್ನ ಹೊಂದಬೇಕು ಅನ್ನೋದಕ್ಕೆ ಪೂರ್ವವಾಗಿ ಪೀಠಿಕೆಯಾಗಿ ಇದೊಂದು ಚಿತ್ರ ಗಮನಿಸಿ. ಹೇಗೆ ಅನಿಸ್ತಾ ಇದೆ ಈ ಚಿತ್ರ? ಜಸ್ಟ್ ಅಬ್ಸರ್ವ್. ಓಕೆ, ಬಾಲ್ಯದ ದಿನಗಳಿಂದ ನಮ್ಮ ಅಂತಿಮ ದಿನಗಳವರೆಗಿನ ಚಿತ್ರವನ್ನ ಇದೊಂದೇ ಚಿತ್ರದಲ್ಲಿ ತುಂಬಾ ಕ್ಲೀನ್ ಆಗಿ ಡಿಪಿಕ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಡಿ ಒ ಬಿ ಡಿ ಒ ಡಿ ಕಾನ್ಸೆಪ್ಟ್ ಅಂತ ಹೇಳ್ತಾ ಇರ್ತಾನೆ, ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇವೆರಡರ ನಡುವೆ ನಮ್ಮ ಬದುಕಿದೆ ಅನ್ನುವಂಥದ್ದು. ಸಿ ಬಿ ಸಿ ಡಿ ಬರ್ತು ಡೆತ್ತು ಮಧ್ಯೆ ಸಿ ಇದೆ. ಸಿ ಅಂದ್ರೆ ಚಾಯ್ಸ್, ನಮ್ಮ ಲೈಫ್ನ ಚಾಯ್ಸ್ ಅದು ನಮ್ಮ ಕೈನಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಲೈಫ್ ಇಸ್ ಎ ಟ್ರಿಪ್, ದ ಓನ್ಲಿ ಪ್ರಾಬ್ಲಮ್ ಇಸ್ ದಟ್ ಇಟ್ ಡಸಂಟ್ ಕಮ್ ವಿತ್ ಎ ಮ್ಯಾಪ್. ವಿ ಹ್ಯಾವ್ ಟು ಸರ್ಚ್ ಅವರ್ ಓನ್ ರೂಟ್ಸ್ ಟು ರೀಚ್ ಅವರ್ ಡೆಸ್ಟಿನೇಷನ್. ನಮ್ಮ ಲೈಫ್ ಮ್ಯಾಪ್ ಜೊತೆಗೆ ಬರೋದಿಲ್ಲ ಅಥವಾ ಮ್ಯಾನ್ಯಲ್ ಜೊತೆಗೆ ಬರೋದಿಲ್ಲ, ಅದನ್ನ ನಾವೇ ಕಂಡಿಡ್ಕೋಬೇಕಾಗ್ತದೆ. ಯಾವಾಗ ನಾವು ಹುಡುಕುವ ತಡಕುವ ಪ್ರಯತ್ನವನ್ನ ನಿರಂತರವಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತೇವೆ ನಾವು, ಆಗ ನಮ್ಮ ಬದುಕು ಒಂದು ರೀತಿ ಆನಂದದಾಯಕವಾಗಿ ಖುಷಿಯಾಗಿ ಮಜವಾಗಿ ಕಾಣಿಸ್ತಾ ಇರುತ್ತೆ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು. ಹೌದು ಸ್ನೇಹಿತರೆ, ಇತಿಹಾಸ ಸೇರೋರು ಕೆಲವರು, ಅದರಲ್ಲಿ ನೀವು ಇತಿಹಾಸ ಸೇರ್ಬೇಕಂದ್ರೆ ನಿಮ್ಮಲ್ಲಿ ಆ ಕೊಂಚನಾದರೂ ಸಾಹಸ ಪ್ರವೃತ್ತಿ ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಎ ಮ್ಯಾನ್ ಇಸ್ ಗ್ರೇಟ್ ಬೈ ಡೀಡ್ಸ್ ನಾಟ್ ಬೈ ಬರ್ತ್. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಇತಿಹಾಸದ ಪುಟಗಳಲ್ಲಿ, ನೀವು ಗಮನಿಸಬಹುದು. ತಾವು ಏನು ಕೆಲಸ ಮಾಡ್ತಾರೆ ಎನ್ನುವ ರೀತಿ ನೀತಿಯಿಂದಾನೇ ಆತ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದು ಬರೀ ಕೇವಲ ಹುಟ್ಟಿನಿಂದಲ್ಲ ಅನ್ನುವಂಥದ್ದು. ಹುಟ್ಟು ದರಿದ್ರವಾಗಿದ್ದರೇನು, ಸಾವು ಚರಿತ್ರೆಯಾಗಿರಬೇಕು. ಇಫ್ ಯು ಆರ್ ಬಾರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಇಟ್ಸ್ ಯುವರ್ ಮಿಸ್ಟೇಕ್ ಅಂತಾರೆ ಬಿಲ್ ಗೇಟ್ಸ್. ಓಕೆ, ಚೆನ್ನಾಗಿದೆಲ್ಲ ಈ ಸೆಂಟೆನ್ಸ್. ಸೊ ಈಗಾಗಲೇ ಹೇಳಿದೆ ನಾನು, ಬಿ ಮತ್ತೆ ಡಿ ನಡುವೆ ಸಿ ಇದೆ, ಆ ಚಾಯ್ಸ್ ಆಯ್ಕೆ. ಅವರ್ ಲೈಫ್ ಇಸ್ ಎ ಮ್ಯಾಟರ್ ಆಫ್ ಚಾಯ್ಸಸ್, ಲಿವ್ ವೆಲ್ ಅಂಡ್ ಇಟ್ ವಿಲ್ ನೆವರ್ ಗೋ ರಾಂಗ್. ಚೆನ್ನಾಗಿ ಬದುಕನ್ನ ಅನುಭವಿಸಿ, ಅದಕ್ಕೆ ನಿಮ್ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನೀವು ನಿಮ್ಮ ಈ ಬದುಕಿನ ಏಳಿಗೆಯ ಶಿಲ್ಪಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಚಿತ್ರನ ಕ್ಲೀನ್ ಆಗಿ ಗಮನಿಸಿ ಸ್ವಲ್ಪ. ನಮ್ಮ ಟೀಚರ್ಸ್ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ಒಂದು ಲೆವೆಲ್ಗೆ ನಮ್ಮನ್ನ ಗ್ರೂಮ್ ಮಾಡ್ತಾರೆ. ಅದು ನೆಕ್ಸ್ಟ್ ನಾನು ಸಮ್ ಕಂಪ್ಲೀಟ್ ಮ್ಯಾನ್ ಆಗ್ಬೇಕಂದ್ರೆ ನಾನೇ ರೆಡಿ ಮಾಡ್ಕೋಬೇಕು, ನಾನೇ ಪ್ರಿಪೇರ್ ಆಗ್ಬೇಕು, ನಮ್ ಎಫರ್ಟ್ನ ಹಾಕ್ತಾ ಹೋಗ್ಬೇಕು. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ಯಾರು ಲೈಫಲ್ಲಿ ಹೆಚ್ಚು ರಿಸ್ಕ್ ತಗೊಳ್ತಾರೋ ಅವರ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾನು ಕಾರ್ ಓಡಿಸ್ತಾ ಇರ್ತಾನೆ, ರಸ್ತೆನಲ್ಲಿ ಕೆಟ್ಟರು ಪರವಾಗಿಲ್ಲ, ಯಾರನ್ನ ಮೆಕ್ಯಾನಿಕ್ ಕರೆಸಿದ್ರೆ ಆಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ವಿಮಾನ ಓಡಿಸೋರ ಹಾಗೆ ಯೋಚನೆ ಮಾಡ್ತಾರ? ಎರಡೆರಡು ಸರಿ ಪ್ರಿಪೇರ್ ಆಗ್ತಾರೆ, ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ, ಸರಿ ಇದೆಯಾ ಇಲ್ವಾ ನೋಡ್ತಾರೆ ಅಲ್ವೇ. ಹಾಗೆ ಯಾರು ಸಾಹಸ ಪ್ರವೃತ್ತಿಯಿಂದ ಇರ್ತಾರೆ, ಅಡ್ವೆಂಚರಸ್ ಆಗ್ತಾರೆ, ಅಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಪ್ರಿಪರೇಷನ್ ಇರ್ತದೆ, ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಹಾಗಾಗಿ ಅಲ್ಲಿ ಸಾಧ್ಯತೆಗಳು, ಅನಾಹುತಗಳ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಲೈಫ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್, ಲೈಫ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ನೀವು ಯಾವ ತರ ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ ಆಫ್ ಅಸ್ ಡು ನಾಟ್ ಹ್ಯಾವ್ ಈಕ್ವಲ್ ಟ್ಯಾಲೆಂಟ್, ಬಟ್ ಆಲ್ ಆಫ್ ಅಸ್ ಹ್ಯಾವ್ ಅನ್ ಈಕ್ವಲ್ ಆಪರ್ಚುನಿಟಿ ಟು ಡೆವಲಪ್ ಅವರ್ ಟ್ಯಾಲೆಂಟ್ಸ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಇಸ್ ಓನ್ ಸ್ಟೈಲ್, ಇಸ್ ಓನ್ ವೇ ಆಫ್ ಪ್ರೆಸೆಂಟಿಂಗ್ ಹಿಮ್ ಸೆಲ್ಫ್ ಆನ್ ಅಂಡ್ ಆಫ್ ದ ಫೀಲ್ಡ್. ಸಚಿನ್ ತೆಂಡೂಲ್ಕರ್ ಹೇಳಿಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಯು ಆರ್ ವಾಟ್ ಯು ಥಿಂಕ್, ಸೊ ವಾಟ್ ಥಿಂಕ್ ವಾಟ್ ಯು ವಾಂಟ್. ನೀವು ಯಾವ ತರ ಆಲೋಚನೆ ಮಾಡ್ತೀರೋ ಆ ರೀತಿ ಆಗ್ತೀರಿ. ಸೊ ಹಾಗಾಗಿ ನೀವೇನಾಗಬೇಕು ಆ ರೀತಿನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಬಿತ್ತಿದಂತೆ ಬೆಳೆ ಅಲ್ವೇ. ನಥಿಂಗ್ ಇಸ್ ಇಂಪಾಸಿಬಲ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ನಿಮ್ಮೆಲ್ಲರ ಕೈಯಲ್ಲಿ ನೀವೇನ್ ಆಗ್ಬೇಕು ಅಂತ ಇರ್ತೀರಿ, ನೀವು ಮನಸ್ಸು ಮಾಡಿದ್ರೆ ಅದು ನಿಮಗೆ ಸಾಧ್ಯತೆ ಇದೆ. ಸಿ ಎನ್ ಜಾನಕಿ, ಕಾಲುಗಳಿಲ್ಲದ ಒಬ್ಬ ಈಜುಗಾರ್ತಿ. ಓಕೆ, ಎರಡು ಕಾಲಿಲ್ಲದ ಈ ಸಿ ಎನ್ ಜಾನಕಿ 28/7/1992 ಇಂಗ್ಲಿಷ್ ಕಡಲ್ಗಾಲುವೆಯನ್ನ ಈಜ್ತಾರೆ. ಕೇವಲ 14:45 ಈಜಿ ರೆಕಾರ್ಡ್ ಮಾಡ್ತಾರೆ ಒಬ್ಬ ಕನ್ನಡತಿ ಸ್ವಿಮಾ. ಪೋಲಿಯೋ. ಓಕೆ, ನಮ್ಮ ಗುರುಗಳೊಬ್ರು ಕೇಳಿದ್ರಂತೆ ಜಾನಕಿ ಅವ್ರನ್ನ, ಏನಮ್ಮ ಜಾನಕಿ ದೇವ್ರ ಮೇಲೆ ನಿನಗೆ ಬೇಜಾರಾಗ್ಲಿಲ್ಲ ಅಂತ. ಅಯ್ಯೋ ನಿಮಗೆ ಗೊತ್ತಿಲ್ಲ ರವಿ ಅವರೇ, ಈಜೋದಕ್ಕೆ ನಮ್ಮ ದೇಹದ ತೂಕ ಕಡಿಮೆ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾರಂತೆ. ಸಿ ಹೇಗೆ ಅವರು ಪಾಸಿಟಿವ್ ಆಗಿ ನೋಡಿದ್ರು ಅದು ಮುಖ್ಯ ಆಗುತ್ತೆ. ಅಂದ್ರೆ ನಮ್ಮ ಲೈಫ್ನಲ್ಲಿ ನಾವು ಎಷ್ಟು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಈ ವಾಟರ್
ಪೋಲೋ ಟೀಮ್ನ ಸದಸ್ಯರಿಗೆ ಒಬ್ಬ ಈಜುಗಾರ್ತಿಯ ಉದಾಹರಣೆಯನ್ನೇ ಕೊಟ್ಟಿದ್ದೇನೆ. ಈಕೆ ಒಂದು ಬ್ಯಾಂಕ್ನ ಮ್ಯಾನೇಜರ್ ಆಗಿ ರಿಟೈರ್ ಆಗಿ APS ಕಾಲೇಜ್ ಪಕ್ಕದಲ್ಲೇ ಅವರ ಮನೆ ಇದೆ. ಓಕೆ, ಇನ್ನೊಬ್ರು ಉದಾಹರಣೆ ಕೊಡ್ತಾನೆ. ಓಕೆ, ಆರೋಗ್ಯ ಸರಿ ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು? ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ಬೇಕು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ದಿನ ಕೊರಗಿ 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 ದಿನ ಸಾಯವಾಗಿರ್ತಾರೆ. ಇರೋಷ್ಟು ದಿನ ಧೈರ್ಯದಿಂದ ಎದುರಿಸ್ಬೇಕು ಅನ್ನೋದಕ್ಕೆ ಒಬ್ಬರ ಉದಾಹರಣೆ. ಓಕೆ, ಅವರ ಹೆಸರು ಶಾರದಾ ಕೆ ರಾಜು ಅಂತ. ಇವ್ರಿಗೆ 75 ಆಪರೇಷನ್ ಆಗಿತ್ತು, ಅಂದ್ರೆ ಇವರ ದೇಹ 75 ಆಪರೇಷನ್ಗೆ ಒಳಗಾಗಿತ್ತು. ಈಕೆ ಚಿತ್ರವನ್ನ ನೀವು ಗಮನಿಸಿ. ಓಕೆ, ಈಗ ನೋಡಿ, ಈ ಚಿತ್ರ ರೇಖೆಗಳನ್ನ ಬರೆದು ಇಂಥ ಸುಂದರವಾದ ಚಿತ್ರಗಳನ್ನ ಮಾಡಿದ್ದಾರೆ. ಇಲ್ಲಿ ಯಾರೋ ಪಾರ್ಟಿಸಿಪೆಂಟ್ಸ್ ಇಲ್ಲಿ ನಾವೊಂದು ಅಡ್ಡಗೆರೆ ಎಳೆಯೋಣ ಅಂತ ಎಳೆಯಕ್ಕೆ ಹೋಗ್ತಾ ಇದ್ದಾರೆ. ನಾವು ಇರೋರು ಕಡಿಮೆ ಜನ, ಅದರೊಳಗಡೆ ನಮ್ಮ ಪ್ರತಿಭೆ ಇಲ್ಲೆಲ್ಲ ತೋರಿಸೋದು. ನಿಮ್ಮ ರೇಖೆಗಳಲ್ಲಿ ಒಂದು ಚಿತ್ರವನ್ನ ಬಿಡಿಸಿ ತೋರಿಸುವಂತಹ ಪ್ರಯತ್ನಗಳಾಗಬೇಕು. ಯಾಕೆ ಎಷ್ಟೋ ಜನ ಉದ್ಧಾರ ಆಗಿಲ್ಲ, ಅಭಿವೃದ್ಧಿ ಹೊಂದಿಲ್ಲ ಅಂದ್ರೆ, ಏನ್ ಮಾಡ್ಬೇಕೋ ಅದನ್ನ ಮಾಡೋದ್ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ಸೊ ದಸ್ತಿ ಎಕ್ಸಾಂಪಲ್. ಅದ್ರಲ್ಲೊಬ್ರು ಆತರ ವರ್ತನೆ ಮಾಡ್ತಾರೆ, ಆ ತರದ ವರ್ತನೆ ಸಲ್ಲದು ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೇನೆ. ಓಕೆ, ಶಾರದಾ ರಾಜು, ನಾನು ಕೇಳಿದೆ, ಮೇಡಮ್ ಜೀವನ ಬೇವು ಬೆಲ್ಲ ಅಂತಾರೆ, ನೀವೇನ್ ಹೇಳ್ತೀರಿ ಅಂದಿದ್ದಕ್ಕೆ ಏನಂದ್ರೆ ಗೊತ್ತಾ, ಜೀವನ ಬೇವು ಬೆಲ್ಲ ಸರಿ ಜಯಪ್ರಕಾಶ್, ಆದ್ರೆ ಜೀವನದಲ್ಲಿ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ಯಾರು ನಿಮ್ ಕೈ ಇಟ್ಕೊಂಡಿದ್ದಾರೆ ಅಂತ ನನಗೆ ಹೇಳಿದ್ರು. ಓಕೆ, ಅವರೊಂದೆರಡು ಪೇಂಟಿಂಗ್ಗಳನ್ನ ನೀವು ಗಮನಿಸಿ. ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಪೇಂಟಿಂಗ್ಗಳು, ಈ ತರ ನೂರಾರು ಪೇಂಟಿಂಗ್ಗಳನ್ನ ನನಗೆ ತೋರಿಸಿದ್ರು. ಈಗ ಅವರು ಬದುಕಿಲ್ಲ, ಬಟ್ ಅವ್ರು ಕೆಲವ್ರನ್ನ ಯಾಕೆ ನೆನ್ಸ್ಕೊಳ್ತಾ ಇದ್ದೇನೆ ಅಂದ್ರೆ, ನೀವು ಈ ಉದಾಹರಣೆಗಳಿಂದ ನಮ್ಗೇನಾದ್ರೂ ಒಂದು ಪಾಠ ಕಲಿಯೋಕೆ ಸಾಧ್ಯ ಆದ್ರೆ ಕಲಿಯಲಿ ಅಂತ. ಮಾಲೂರ್ ಆರ್ ವಿಜಯ್ ಒಬ್ಬ ದೊಡ್ಡ ವೈದ್ಯನಾಗಿರ್ತಾರೆ, ಅಮೆರಿಕದಲ್ಲಿ ಒಂದು ಐಲ್ಯಾಂಡ್ ಓನರೇ ಆಗಿರ್ತಾರೆ. ಆಮೇಲೆ ಮರಗಳಿಗೆ ರೀತಿ ಆಗ್ತದೆ, ಒಂದು ಕಾಲೆಡು ಬಿದ್ದು ಅದಾದ್ಮೇಲೆ ಒಂಥರ ಎಲ್ಲರೂ ಇವ್ರನ್ನ ಆಡ್ಕೊಳಕ್ ಶುರು ಮಾಡ್ತಾರೆ. ಒಬ್ಬ ಯಾರೋ ಹೇಳ್ತಾನೆ, ನಿನ್ ಕೆಲೇನ್ ಎವರೆಸ್ಟ್ ಹತ್ತಕ್ಕಾಗುತ್ತಾ ಅಂದ್ರೆ, ಅದನ್ನ ಸೀರಿಯಸ್ ಆಗಿ ತಗೊಂಬಿಟ್ಟು ಈ ಮನುಷ್ಯ ಕಾರ್ಡಿಯಾಕ್ ಬೈಪಾಸ್ ಆಗಿರತ್ತಂತೆ ಹಿಂದಿನ ತಿಂಗಳು. ಸೊ ಐ ಅಂದ್ಬಿಟ್ಟು, ನಾ ಯಾಕೆ ಎವರೆಸ್ಟ್ನ ಒಂದ್ ಲೆವೆಲ್ ಬೈಪಾಸ್ ಹತ್ತಬಾರದು ಅಂದ್ಬಿಟ್ಟು ಹತ್ಬಿಡ್ತಾರಂತ ಒಂದು ಪುಸ್ತಕ ಬರ್ದಾರೆ, ಫ್ರಮ್ ಕಾರ್ಡಿಯಾಕ್ ಬೈಪಾಸ್ ಟು ಎವರೆಸ್ಟ್ ಬೈಪಾಸಸ್ ಅಂತ, ಮಾಲೂರಿನ ವಿಜಯ್ ಹಾಗೆ. ಸೊ ಆ ಪುಸ್ತಕದ ಕವರ್ ಪೇಜ್ ನಿಮ್ಗೆ ನೀಡ್ತಾ ಇದ್ದೇನೆ. ಲಿಂಗಪ್ಪ ಅಂತ ಸ್ವಾತಂತ್ರ್ಯ ಹೋರಾಟಗಾರರು, ಈಸೂರು ಸತ್ಯಾಗ್ರಹ, ಶಿವಮೊಗ್ಗದ ಬಳಿಯ ಇರುವ ಈಸೂರಿನಲ್ಲಿ 5 ಜನರನ್ನ ಗಲ್ಲಿಗಾಕ್ತಾರೆ ಬ್ರಿಟಿಷ್ನರು. ಇವರು 6ನೇ ವ್ಯಕ್ತಿ ಆಗಬೇಕಾಗಿತ್ತು, 17.5 ವರ್ಷ ಮೈನರ್ ಅಂತ ಬಿಟ್ಬಿಡ್ತಾರೆ. ನಾನು ಕೇಳಿದೆ, ಏನ್ ಲಿಂಗಪ್ಪ ಅವ್ರೆ, 17.5 ವರ್ಷದಲ್ಲೇನೆ ನೀವು ಒಂದ್ ರೀತಿ ಪ್ರಾಣ ಕೊಡಕ್ ಹೊರಟಿದ್ರಲ್ಲ, ಹೇಗೆ? ಹೌದು, ಗಾಂಧೀಜಿಯವರ ಕರೆ ಕೊಟ್ರು ಅಂದ್ರೆ ನಾವೆಲ್ಲ ಅದಕ್ಕೆ ಅಣಿಯಾಗಿದ್ವಿ ಜಯಪ್ರಕಾಶ್ ಅಂತ ಹೇಳಿದ್ರು. ಇತ್ತೀಚೆಗೆ ತಾನೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ದೇವೆ. ಅಂದ್ರೆ ನನಗಂತೂ ಒಂದು ಸುದೈವ ಇತ್ತು, ಗಾಂಧೀಜಿಯವ್ರ ಜೊತೆ ಇದ್ದವರು, ಸುಭಾಷ್ ಚಂದ್ರ ಬೋಸ್ ಜೊತೆ ಇದ್ದವ್ರನ್ನೆಲ್ಲ ನಾನು ಮಾತಾಡಿಸಿದ್ದೇನೆ, ಅಲ್ಲಿನ ಅಂದಿನ ಅನುಭವಗಳನ್ನ ಕೇಳಿದ್ದೇನೆ. ಆತ್ಮೀರೆ, ಈ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಒಂದು ತಿನ್ ಲೈನ್ ಇದೆ. ಅದನ್ನ ಸ್ವಾತಂತ್ರ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದುಕನ್ನ ನಾವು ತುಂಬಾ ಚೆನ್ನಾಗಿ ಕಳೀತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಈ ಅಥ್ಲೆಟಿಕ್ ಚಾಂಪಿಯನ್ ಅರ್ಜುನ್ ದೇವಯ್ಯ ನನ್ ಸುಮಾರು ವರ್ಷಗಳಿಂದ ಪರಿಚಯ. ಅವ್ರು ಆಕ್ಚುಲಿ ಡಿಗ್ರಿ ಮುಗಿದ ಮೇಲೆ ಅಥ್ಲೆಟಿಕ್ಸ್ಗೆ ಬರ್ತಾರೆ, ಆಮೇಲೆ ಚಾಂಪಿಯನ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ ಯಾರು ಅಥ್ಲೆಟಿಕ್ಸ್ ಅಲ್ಲಿ ರಿಟೈರ್ ಆಗ್ಬೇಕು ಆ ಏಜ್ಗೆ ಎಂಟರ್ ಆಗ್ತಾರೆ, ಬಟ್ ಸ್ಟಿಲ್ ಈ ಬಿಕೇಮ್ ಎ ಚಾಂಪಿಯನ್. ಓಕೆ, ಸೊ ಮನ್ಸು ಮಾಡಿದ್ರೆ ಏನ್ ಮಾಡೋಕ್ಕೂ ಸಾಧ್ಯ ಅನ್ನೋದಕ್ಕೆ ಅರ್ಜುನ್ ದೇವಯ್ಯ ಉದಾಹರಣೆ ಆಗ್ತಾರೆ. ಇವ್ರು ಯಾರು ನಿಮಗೆ ಗೊತ್ತೇ ಇದೆ, ಮಾಲತಿ ಹೊಳ್ಳ, ಜಾವ್ಲಿನ್, ಶಾರ್ಟ್ ಫುಟ್, ಡಿಸ್ಕಸ್ ಥ್ರೋ ಸ್ಪರ್ಧೆಗಳಲ್ಲಿ ಭಾಗವಹಿಸೋರು. ಅಂಗವಿಕಲ ಮಹಿಳೆ ಆಗಿದ್ರು ಅವರು ಮಾನಸಿಕವಾಗಿ ಬಲಾಢ್ಯರಾಗಿರ್ತಾರೆ ಅಂತ ಹೇಳ್ತಾರೆ. ಅಂಗವಿಕಲತೆ ಹೊಂದಿರೋರಿಗೆ 6th sense ಅನ್ನುವಂತಹ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಓಕೆ, ಹರೀಶ್ ಕುಮಾರ್ ಅರಸೀಕೆರೆ ಅವರು 60,000-70,000 ಕೊಬ್ಬರಿಗಳ ಮೇಲೆ ಈ ತರದ ಕೆತ್ತನೆಗಳನ್ನ ಮಾಡಿದ್ದಾರೆ, ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಈಗಾಗಲೇ 7-8 ಸಾರಿ ಅವ್ರಿಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ. ಆದ್ರೆ ಅವರ ರೀತಿ ನೀತಿ, ಜೀವನೋತ್ಸಾಹ ನನ್ನ ಕಣ್ಣು ಮುಂದೆ ಕಾಣುತ್ತೆ. ಅದಕ್ಕೆ ನನಗೆ ಗೊತ್ತಿರೋ ಉದಾಹರಣೆಗಳನ್ನು ಫಸ್ಟ್ ಕೊಟ್ಬಿಡ್ತಾ ಇದ್ದೇನೆ. ನಾನು ಒಂದು ಕಾಲದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಈಕೆ ನೋಡಿ, ವಿಜಯ್ ಕುಮಾರ್ ಅಂತ ಎಷ್ಟು ಸಣ್ಣಗೆ ತಳ್ಳಿಗಿದ್ದಾರೆ, ಕೆಲವರು ಉಫ್ ಅಂತ ಉರುಬಿದ್ರು ಬಿದೋಗಂಗಿದ್ದಾರೆ ಎನ್ನೋರು, ಅಂತ ಆಕೆ ಎವರೆಸ್ಟ್ನ ಒಂದು ಲೆವೆಲ್ವರೆಗೂ ಹತ್ತುತ್ತಾರೆ. ಓಕೆ, ಸೊ ದೈಹಿಕವಾಗಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ಅಂದ್ರೂ ಮಾನಸಿಕವಾಗಿ ಬಲಾಢ್ಯರಾಗಿದ್ರೆ, ಗಟ್ಟಿತನ ಇದ್ರೆ ಇದು ಸಾಧ್ಯ ಅನ್ನೋದಕ್ಕೆ ಈ ಉದಾಹರಣೆಯನ್ನು ತೋರಿಸ್ತಾ ಇದ್ದಾರೆ.
ಇವರು ಇಪಿ ಮೆನನ್, ಇವರು 25-30 ವರ್ಷದಿಂದ ನನಗೆ ಪರಿಚಯ ಇದ್ದಾರೆ. ಒಂದು ಪ್ರಪಂಚನ ಅರ್ಧ ನಡ್ಕೊಂಡು ಬಂದಾರೆ, ನಡೆದು ಬಂದಿದ್ದಾರೆ. ಓಕೆ, ಇಪಿ ಮೆನನ್ ಒಂದು ದೊಡ್ಡ ಪುಸ್ತಕ ಬರೆದಿದ್ದಾರೆ ಅವರ ಅನುಭವಗಳನ್ನ. ಒಬ್ಬ ಮನುಷ್ಯ ನಾವು ಇಲ್ಲಿ ಬೆಂಗಳೂರಿಂದ ಒಂದ್ ಮೂಲೆಯಿಂದ ಒಂದ್ ಮೂಲೆಗೆ ನಡೆದೋಗಕ್ಕೆ ಎಷ್ಟು ಯೋಚನೆ ಮಾಡ್ತೇವೆ. ಪ್ರಪಂಚನ ಒಂದ್ ರೌಂಡ್ ಹೀಗೆ ನಡ್ಕೊಂಡು ಬಂದಾರೆ. ನಿಮ್ಗೆಲ್ಲ ಗೊತ್ತಿದೆ ರಜನಿಕಾಂತ್ ಹನುಮಂತ ನಗರದಿಂದ ಮೆಜೆಸ್ಟಿಕ್ ಬಸ್ ಅಲ್ಲಿ ಕಂಡಕ್ಟರ್ ಆಗಿದ್ದು ಅಲ್ವೇ. 25ನೇ ವಯಸ್ಸಲ್ಲಿ ನಾನು ಬಸ್ ಕಂಡಕ್ಟರ್ ಆಗಿದ್ದೆ ಅಂತ ಹೇಳ್ಕೊಳ್ತಾರೆ. ಬಿಲ್ ಗೇಟ್ಸ್, ಐ ಆಮ್ ನಾಟ್ ಎ ಗ್ರಾಜ್ಯುಯೇಟ್ ಬಟ್ ಐ ಹ್ಯಾವ್ ಎಂಪ್ಲಾಯ್ಡ್ ಟಾಪರ್ಸ್ ಆಫ್ ದಿ ಟಾಪ್ ಯೂನಿವರ್ಸಿಟೀಸ್ ಆಫ್ ದ ಗ್ಲೋಬ್ ಅಂತ ಹೇಳ್ತಾರೆ. ಶಾರುಖ್ ಖಾನ್ ಬೆಂಚಲ್ಲಿ ಮಲಗ್ತಿದ್ದೆ, ಫಿಲಂ ಸಿಟಿಗೆ ಹೋಗಕ್ಕೆ ದಿನ ಫ್ರೆಂಡ್ ಹತ್ರ 20 ರೂಪಾಯಿ ಸಾಲ ತಗೋತಾ ಇದ್ದೆ ಅಂತ ಹೇಳ್ತಾರೆ. ಸಚಿನ್ ತೆಂಡೂಲ್ಕರ್ 10ನೇ ಕ್ಲಾಸ್ ಫೇಲ್ ಆಗಿದ್ದೆ ಅಂತಾರೆ. ಆದ್ರೆ ಇವಾಗ ಮಹಾರಾಷ್ಟ್ರಲ್ಲಿ ಏನೋ 10ನೇ ಕ್ಲಾಸ್ನಲ್ಲಿ ಒಂದು ಪುಸ್ತಕದಲ್ಲಿ ಫಸ್ಟ್ ಲೆಸನ್ ಇವ್ರದ್ದೆ ಅಂತೆ. ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಧೀರುಭಾಯ್ ಅಂಬಾನಿ. ರೆಹಮಾನ್ ಯಾರ್ ರೆಹಮಾನ್ ಹೇಳ್ತಾರೆ, ಓದು ಪೂರ್ತಿಗೊಳಿಸೋದಕ್ಕಾಗೋದಿಲ್ಲ, ಕೀಬೋರ್ಡ್ ಪ್ಲೇಯರ್ ಆಗಿದ್ದೆ ಅಂತ. ಲಯನಲ್ ಮೆಸ್ಸಿ ಫುಟ್ಬಾಲ್ ಟ್ರೈನಿಂಗ್ ಪಡೆಯೋದಕ್ಕೋಸ್ಕರ ಟೀ ಮಾಡ್ತಿದ್ದೆ ನಾನು ಅಂತ ಹೇಳ್ತಾರೆ. ಅದರ ಅರ್ಥ ಆರಂಭದಲ್ಲಿ ನಾವು ಏನೇ ಆಗಿರ್ಲಿ, ನಾವು ಏನಾಗಬೇಕು ಅಂತ ಗುರಿ ಇಟ್ಕೊಳ್ತೇವೆ, ಅದನ್ನ ನಮ್ಮ ಕೈಲಿ ಮಾಡೋಕ್ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮಲ್ಲಿ ಒಂದು ಸಾಹಸ ಪ್ರವೃತ್ತಿ ಇದ್ದರೆ ಒಳ್ಳೆಯದು ಅನ್ನುವ ದೃಷ್ಟಿಯಿಂದ ಈ ಎಲ್ಲ ಉದಾಹರಣೆಗಳನ್ನ ನೀಡಿದೆ. ಅದಕ್ಕೆ ನನ್ನ ಬದುಕಿನ ಕೆಲವು ಉದಾಹರಣೆಗಳನ್ನ ನೀಡ್ತಾನೇ ಮಾಹಿತಿ ಕೊಡ್ತಾ ಹೋಗೋಣ ಅಂತ ಇದ್ದೇನೆ. ಸ್ನೇಹಿತರೆ, ನಾನು ತುಂಬಾ ಇಂಟ್ರೋವರ್ಟ್ ಆಗಿದ್ದೆ. ಕರಾಟೆ ಕಲಿಬೇಕು ಅಂತ ಅನ್ನಿಸ್ತು, ಯಾಕೆಂದ್ರೆ ಡಾಕ್ಟರ್ ಅತ್ರೆ ವಿಜಯ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅವರು ಬ್ಲಾಕ್ ಬೆಲ್ಟ್ ಅಂತ ಗೊತ್ತಿತ್ತು, ರಾಗಿ ಗುಡ್ದ ಹತ್ರ ಹೇಳ್ಕೊಡ್ತಾ ಇದ್ರು. 2-3 ವರ್ಷ ಕಲಿತೆ. ಒಂದಿನ ಜಯಪ್ರಕಾಶ್ ನಿನಗೆ 10 ಜನ ಕೊಡಿಬಹುದು ಅಂದ್ರು. ಐ ಇದ್ದಕ್ಕಿದಂಗೆ ಎಷ್ಟು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಅಲ್ವಾ. ಅಂದ್ರೆ ಒಂದ್ ಸ್ಮಾಲ್ ಇನ್ಸಿಡೆಂಟ್ ಅಂದ್ರೆ ನಮ್ಮಲ್ಲಿ ಹೇಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ. ಒಂದು ವಿದೇಶದ ಪ್ರಯಾಣದಲ್ಲಿದ್ದಾಗ ಈ ರೀತಿಯ ಒಂದು ಪ್ಯಾರಾಚೂಟ್ ಇದರಲ್ಲಿ ಬೋಟಿಗೆ ಕಟ್ಟಿಬಿಟ್ಟು ನಾನು ಹೋಗಿದ್ದೆ. ಆ ಅನುಭವದಿಂದ ಒಂದು ರೀತಿ ಐ ನನ್ನ ಕೈಲೂ ಸಾಧ್ಯನಾ ಅಂತ ಅನಿಸುತ್ತೆ. ಓಕೆ, ಇದೊಂದು ಮಾಗಡಿ ಹತ್ರ ಒಂದು ಜಾಗದಲ್ಲಿ ತೆಗೆಸ್ಕೊಂಡೆ. ಹಾವು ಇಷ್ಟು ಲಾಂಗ್ ಇದೆ, ಚಿತ್ರ ಸಕರಾಗಿದೆ ನೋಡೋಕೆ ಅಲ್ವೇ. ಸ್ನೇಹಿತರೆ, ನನ್ನ ನಿಜವಾದ ಭಯ ಹೋಗ್ಬೇಕು ಅಂದ್ರೆ ಎಬ್ಬವನು ಈ ತರ ಮೈ ಮೇಲೆ ಹಾಕೊಂಡು ಅದನ್ನ ಫೀಲ್ ಮಾಡಿದ್ರೆ ಹೆಂಗಿರ್ತದೆ. ನಾನು ದೂರದರ್ಶನಕ್ಕೆ ಸ್ನೇಕ್ ಶ್ಯಾಮ್ನು ಇಂಟರ್ವ್ಯೂ ಮಾಡಿದ್ದೆ. ಅವಾಗ 7-8 ಹಾವುಗಳನ್ನೇ ಆತ ಸ್ಟುಡಿಯೋಗೆ ತಂದು ಬಿಟ್ಟಿದ್ರು. ಒಂದ್ಸರಿ ನನ್ನ ಕೈಗೂ ಬಿಟ್ಟಾಗ ಹಾವು ಬಂದಿದ್ದೆ. ನನ್ನ ಯೂಟ್ಯೂಬ್ ನಲ್ಲಿ ಇದೆ, ಗಮನಿಸಿ, ಜಯಪ್ರಕಾಶ್ ನಾಗ್ಪಲ್ ಯೂಟ್ಯೂಬ್ ಚಾನಲ್ ನಲ್ಲಿ ಸ್ನೇಕ್ ಶ್ಯಾಮ್ ನಾನು ಇಂಟರ್ವ್ಯೂ ಮಾಡಿರೋದು. ಓಕೆ, ಸೊ ನಾವು ಯಾವುದು ಭಯ ಅಂತ ಇರ್ತೀವಿ ಆ ಭಯನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ತಾನೇ ಮಾತ್ರ ಸಾಧ್ಯ ಆಗುವಂಥದ್ದು ಅಲ್ವೇ. ಸ್ನೇಹಿತರೆ, ಒಂದು ಕಡೆ 40-50 ಹುಲಿನ ಹಾಲು ಕುಡಿಸಿ ತರಕಾರಿ ತಿನ್ನಿಸಿ ಸಾಕೊಂಡವ್ರೆ ಬೌದ್ಧ ಭಿಕ್ಷುಗಳು, ಅದನ್ನ ನೋಡ್ಕೊಂಬಂದಿದ್ದೀನಿ. ಅದನ್ನ ಅದಕ್ಕೆ ನಿಮ್ಗೆ ಒಂದು ಮಾಹಿತಿ ಕೊಡೋದಕ್ಕೆ. ಅವಾಗ ಏನಾಗ್ತದೆ, ನಮ್ಗೇನೋ ತೀವ್ರ ಭಯ ಅಂತ ಇರ್ತದಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತದೇನೋ ಅಂತ ನಂಗೆ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ರು ಎಚ್ ಸತೀಶ್ ಅಂತ, ಅವರು ಫೋಟೋಗ್ರಾಫ್ಸ್ ಎಲ್ಲ ಸುಮಾರು ಒಂದ್ಸರಿ ಸ್ಲೈಡ್ ಶೋ ಆರ್ಗನೈಸ್ ಮಾಡಿದ್ದೆ. ಒಂದು ಹುಡುಗಿ ಕೇಳ್ತು, ಅಂಕಲ್ ನಿಮ್ಮನ್ನ ಹುಲಿ ತಿಂದು ಬಿಟ್ಟಿದ್ರೆ? ಅವ್ರು ಸತೀಶ್ ಅಂದ್ರು, ನಾನು ಸಂತೋಷವಾಗಿ ಸಾಯ್ತಾ ಇದ್ದೆ ಅಂತ. ಅಂದ್ರೆ ನಾನು ಈ ವೃತ್ತಿ ತಗೊಂಡಿದ್ದೀನಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂತ, 800 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ನನಗೆ. ನನಗೆ ಅಕಸ್ಮಾತ್ ತಿಂದ್ರು ಈಗ ಬೆಂಗಳೂರಲ್ಲಿ ಇದ್ದಕ್ಕಿದಂಗೆ ಆಕ್ಸಿಡೆಂಟ್ ಆಗ್ಬಿಡ್ಸ ಸತ್ತೋಗ್ಬಿಡೋದಪ್ಪ. ನಾನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯೋದಕ್ಕಿಂತ ಹುಲಿ ನನ್ನನ್ನ ಕಚ್ಚಿ ತಿಂದ್ರೆ ನಾನು ಸಂತೋಷವಾಗಿ ಸಾಯ್ತೀನಿ ಅಂತ ಹೇಳ್ತಾರೆ. ಹದ್ದು, ನಿಜವಾದ ಹದ್ದು ಅದನ್ನ ಹಿಡ್ಕೊಂಡಾಗ ಹದ್ದಿನ ಒಂದ್ ಕತೆ ಹೇಳ್ತೀನಿ, ಒಂದು 3-4 ಕತೆ ಹೇಳಿದೆ ಹದ್ದಿನ ಬಗ್ಗೆ. ಎಲ್ಲಾ ಸಮಸ್ಯೆ ಅಂತ ಅಂದ್ರೆ ಒದಾಡ್ತಾ ಇರ್ತೀವಲ್ಲ ಇಲ್ಲ ಅಂತ. ಮಳೆ ಬಂದ್ರೆ ಬೇರೆ ಪಕ್ಷಿಗಳೆಲ್ಲ ಗಿಡದ ಕೆಳಗಡೆ ಆಶ್ರಯ ಪಡೆದ್ರೆ ಈ ಹದ್ದು ಮೋಡಗಳ ಮಧ್ಯ ಹಾರಿ ಹೋಗ್ಬಿಡ್ತದೆ. ಅದನ್ನ ನಾವು ಅಂದ್ರೆ ಸಮಸ್ಯೆಯನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿದ್ರೆ ಅದು ಸಾಧ್ಯ ಅಂತ. ಈಗ ವೆಹಿಕಲ್, ಇದು ಮರಳ್ ಘಾಟ್ ನಲ್ಲಿ ದುಬೈನಲ್ಲಿ ಈ ವೆಹಿಕಲ್ ನಲ್ಲಿ ಓಡಾಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಬರ್ತಾರೆ. ಅದೊಂಥರ ವಿಶೇಷ, ರಸ್ತೆ ಮೇಲೆ ಹೋಗೋದು ಬೇರೆ, ಮರಳ್ ಘಾಟ್ ನಲ್ಲಿ ಹೋಗೋದು ಬೇರೆ ಆಗ್ತದೆ. ಹಾಗೆ ರೋಡಲ್ಲಿ ಬೈಕ್ ಓಡಿಸೋದು ಬೇರೆ, ಮರಳಿನ ಮೇಲೆ ಬೈಕ್ ಓಡಿಸಿದ್ರೆ ಹೆಂಗಿರುತ್ತೆ ಫೀಲಿಂಗು?
ನಾನೊಂದು ಐಲ್ಯಾಂಡ್ ಅಲ್ಲೂ ವಾಟರ್ ಬೋರ್ಡ್ ಮೋಟರ್ ಸೈಕಲ್ ನಲ್ಲಿ ಕೂಡ ಒಂದು ರೌಂಡ್ ಹೋಗಿ ಬಂದೆ. ಏನಾಗ್ತದೆ, ಆ ತರ ನಾವು ಪ್ರಯತ್ನಗಳು ಪಟ್ಟಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ನಮ್ಮ ಕಾರವಾರದಲ್ಲಿ ಬನಾನಾ ರೈಡ್ ಇದೆ, ಸಮುದ್ರದ ಮಧ್ಯೆ ತಗೊಂಡೋಗಿ ಬಿಸಾಕ್ಬಿಟ್ಟ ಮೇಲೆ ಎತ್ಕೊಂಡ್ ಬರ್ತಾರೆ, ಅದೊಂಥರ ಫೀಲಿಂಗ್ ಇರ್ತದೆ. ಒಂದ್ಸರಿ ಕುತೂಹಲ ಇರ್ಬೇಕು ನಮ್ಗೆ, ಒಂದ್ ರೀತಿ ಹೇಗಿರುತ್ತೆ ಅಂತ ನೋಡಿ. ನನಗೆ ಕುತೂಹಲ ಇತ್ತು, ಏನ್ ಈ ಹಡಗೆಲ್ಲ ಹೆಂಗಿರುತ್ತೆ, ಅದೆಲ್ಲ ಹೆಂಗ್ ಓಡಿಸ್ತಾರೆ ಆ ಜಾಗ ನೋಡಿ. ಹೋಗ್ಬಿಟ್ಟೆ ಅಲ್ಲೇ ಒಂದ್ ಫೋಟೋ ತಕೊಂಡು ಹೀಗಿದೆ ಅಂತ ಹೊರಟೆ. ಕಾರ್ ತಗೊಂಡಾಗ ನನಗೆ ಬರೀ ಬೆಂಗಳೂರು ಮೈಸೂರು ಅಷ್ಟೇ ಜಾಸ್ತಿ ದೂರ ಹೋಗಿದ್ದೆ. ಆಮೇಲೆ ಅನ್ನಿಸ್ತು ಯಾಕೆ ದೂರ ಹೋಗಬಾರ್ದಂತ. ಒಂದ್ ದಿನಕ್ಕೆ 500 ರಿಂದ 700 ಕಿಲೋಮೀಟರ್ ವರ್ಗೂ ಈಗ ಜರ್ನಿ ಮಾಡಿದ್ದೇನೆ. ಆಮೇಲೆ ಆರಂಭದಲ್ಲಿ ನೈಟ್ ಜರ್ನಿ ಮಾಡಿದ್ರೆ ಕಷ್ಟ ಅಂತ, ಆಮೇಲೆ ಹೇಳಿದ್ರೆ ಬೆಳಗ್ಗೆ ಡ್ರೈವ್ ಮಾಡೋದಕ್ಕಿಂತ ಸಂಜೆ ಡ್ರೈವ್ ಮಾಡೋದೇ ಒಳ್ಳೇದು ಅಂತ ಇನ್ನೊಬ್ರು ಯಾರೋ ನನಗೆ ಗೈಡ್ ಮಾಡಿದ್ರು. ಸುಮಾರು ಡ್ರೈವರ್ಸ್ಗಳಿಗೆ ಟ್ರೈನಿಂಗ್ ಮಾಡಿದೆ, ಆವಾಗ ನನ್ನ ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು. ಓಕೆ ಸ್ನೇಹಿತರೆ, ನಾನೊಬ್ಬ ಟ್ರೈನರ್. ಓಕೆ ಟ್ರೈನರ್ ಮೈಕ್ ಇಟ್ಕೊಂಡು ನನ್ನ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡಿಕೊಂಡು 4-5 ಜನಕ್ಕೆ ಮೋಟಿವೇಶನ್ ಮಾಡ್ತಾ ಮಾಡ್ತಾ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಒಂದು ಅವಕಾಶದಲ್ಲಂತೂ ನಾನು 4,000 ಜನನ ಒಟ್ಟಿಗೆ ಅಡ್ರೆಸ್ ಮಾಡಿದ್ದೆ. ಇಲ್ಲೆಲ್ಲ ಒಂದ ಈ ಫೋಟೋಲ್ ಏನಿದೆ, ಒಂದ್ 800 ರಿಂದ 1,000 ಜನ ನಮ್ಮ ಕಂಟ್ರೋಲ್ಗೆ ತಗೊಂಡು ನಮ್ಮ ಮಾತುಗಳು ಅವರು ಗಳಿಸುವಂಥದ್ದು ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅರ್ಥ ಆಯ್ತು. ಸ್ನೇಹಿತರೆ, ಹೀಗೆ ನಾವು ಯಾವಾಗ ಬೇರೆ ಬೇರೆ ವೇದಿಕೆಗಳನ್ನ ನಾವು ಅಡ್ರೆಸ್ ಮಾಡ್ತಾ ಇರ್ತೀವಿ, ಯಾವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ನನಗೆ ಒಬ್ಬ ಮಾತುಗಾರನಾಗಿ ಗೊತ್ತಾಗಿದೆ. ಹಾಗಾಗಿ ನೀವು ಪಬ್ಲಿಕ್ ಸ್ಪೀಕಿಂಗ್ ನ ಸೀರಿಯಸ್ ಆಗಿ ತಗೊಂಡು ನೀವು ಪ್ರಯತ್ನ ಪಟ್ಟರು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಜೊತೆನೂ ಪ್ಲಾಟ್ಫಾರ್ಮ್ ಹಂಚ್ಕೊಳ್ಳುವಂತ ಸಂದರ್ಭ ಬಂತು. ಆ ತರದ ಒಂದು ಸಂದರ್ಭ ನಮ್ಮನ್ನ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. 25 ಇಯರ್ಸ್ ಆಫ್ ಟ್ರೈನಿಂಗ್ ನಾನು ಈ ವರ್ಷ ಆಚರಣೆ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ತಾಯಿ ಹೆಸರು ನಗಮ ಫೌಂಡೇಶನ್ ಮಾಡಿ ಆ ಟ್ರಸ್ಟ್ ಮೂಲಕನೇ ಸುಮಾರು ಒಂದು 25,000 ರಿಂದ 30,000 ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಮಾಡುವಂತ ಸಂದರ್ಭ ಬಂತು. ಸೊ ಹಾಗೆ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ವತಿಯಿಂದ ಹೀಗೆ 1 ಮಿಲಿಯನ್ ಪೀಪಲ್ಗೆ ನಾವು ಟ್ರೈನ್ ಮಾಡುವಂತ ಸಂದರ್ಭ ಬಂದಾಗ, ಈಗ ಆನ್ಲೈನ್ ಕೋರ್ಸ್ಗಳ ಮೂಲಕ 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಜೊತೆಗೆ 3 ಡೇಸ್ ರೆಸಿಡೆನ್ಶಿಯಲ್ ಟ್ರೈನಿಂಗ್ ಇವನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಟೆಲಿಗ್ರಾಮ್ ಚಾನಲ್ ಜಯಪ್ರಕಾಶ್ ನಗತಿಹಳ್ಳಿ ಎನ್ನುವಂತಹ ಟೆಲಿಗ್ರಾಮ್ ಚಾನಲ್ನ ನೀವು ಅದಕ್ಕೆ ಫಾಲೋ ಮಾಡಿ ಅಂತ ನಾನು ಹೇಳಿದ್ದು. ದೆನ್ ನಮ್ಮ ಎರಡೂ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ನ ಗಮನಿಸ್ತಾ ಬಂದರೆ ನನ್ನ ವಿಚಾರಗಳನ್ನು ಹೆಚ್ಚು ಹೆಚ್ಚು ಹಂಚಿಕೊಂಡಿದ್ದೇನೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. 28,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೀವುಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗಬೇಕು. ಲಿಂಕ್ಡ್ಇನ್ನಲ್ಲಾಗಲಿ, ಟ್ವಿಟರ್ನಲ್ಲಾಗಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಾನು ಆಕ್ಟಿವ್ ಆಗಿದ್ದೇನೆ. ನನ್ನ ವೆಬ್ಸೈಟ್ನ ಒಂದ್ಸರಿ ನೀವು ಗಮನಿಸ್ಬಿಡಿ, ನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಎಲ್ಲ ಕಮ್ಯುನಿಕೇಶನ್ ಕೊಟ್ಟಿದ್ದೇನೆ. ಮತ್ತೊಂದ್ಸರಿ ಯಾಕೆ ನೀಡ್ತಾ ಇದ್ದೇನೆ ಅಂದರೆ, ನೀವು ನಮ್ಮ ಏನೇ ಪ್ರಶ್ನೆ ಕೇಳೋದಾದರೆ ಇವತ್ತಿನ ನನ್ನ ಅನುಭವ ಅನಿಸಿಕೆಯನ್ನು ಹಂಚಿಕೊಂಡಿದ್ದೀನಲ್ಲ, ಹಂಚಿಕೊಂಡಿರೋದನ್ನು ಕೂಡ ನೀವು ನನ್ನ ಜೊತೆ ಫಾಲೋ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೇನೆ. ಓಕೆ, ಒಬ್ಬ ಮೆಂಟರ್ ಆಗಿ ನನಗೆ ಇನ್ನೊಂದು ಸಂತೋಷ ಏನು ಅಂತ ಅಂದರೆ, ಕೆಲವರು IAS ಅಧಿಕಾರಿಗಳಾಗಿದ್ದಾರೆ, MLAಗಳಾಗಿದ್ದಾರೆ, ಮತ್ತೆ ಬೇರೆ ಬೇರೆ ಕ್ಷೇತ್ರದ ಆಂಕರ್ಸ್ ಆಗಿದ್ದಾರೆ, ಟ್ರೈನರ್ಸ್ ಆಗಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಓಕೆ, ನಮ್ಮ ಮಾರ್ಗದರ್ಶನ ಇಷ್ಟೊಂದು ಜನಕ್ಕೆ ಸಹಾಯ ಆಗುತ್ತಲ್ಲ ಅನ್ನುವಂಥದ್ದು ಅನ್ನಿಸ್ತದೆ. ನಾನೊಬ್ಬ ಮಾತುಗಾರ, ಆದರೆ ಬರವಣಿಗೆ ಶುರು ಮಾಡಿದಾಗ ಅದು ಮತ್ತೆ ಡಬಲ್ ಇನ್ನೊಂದು ಥರ ಕಾನ್ಫಿಡೆನ್ಸ್ ಕೊಡ್ತು ನನಗೆ. ಆರಂಭದ ಲೇಖನಗಳನ್ನು ಬರಿತಾ ಇದ್ದೆ, ಆಮೇಲೆ ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ನುಡಿಗನ್ನಡಿ ಎನ್ನುವ ಕೃತಿಯನ್ನೇ ಭಾಷಣ ಕಲೆಯ ಬಗ್ಗೆ ಒಂದು ಗೈಡ್ ರೀತಿಯಲ್ಲಿ ಬರೆದೆ. ಉದ್ಯೋಗ ಕೌಶಲ್ಯಗಳು, ಸುಮಾರು ಜನ ಟೆನ್ಷನ್ ಮಾಡ್ಕೊಳ್ತಾರೆ ಕೆಲಸ ಪಡೆಯೋದು ಹೇಗೆ ಅಂತ, ಅದಕ್ಕೆ ನೇರವಾಗಲಿ ಇಂಥ ಉದ್ಯೋಗ ಕೌಶಲ್ಯಗಳ ಬಗ್ಗೆ ಪುಸ್ತಕ ಬರೆದ್ರೆ, ಸೋಲುಗಳಿಗೆ ಹಂಚಿದರೆ ನನಗೆ ಹೆಚ್ಚು ಹೆಸರು ತಂದು ಕೊಟ್ಟಿರುವಂತಹ ಪುಸ್ತಕ ಫಿಯರ್ ನಾಟ್ ಫೇಲ್ಯೂರ್ಸ್ ಅನ್ನುವಂತಹ ಒಂದು ಕೃತಿ ಟ್ರಾನ್ಸ್ಲೇಟ್ ಆಗುತ್ತೆ. ಇದುವರೆಗೆ ಒಂದು 500 ಜನ ಸೂಯಿಸೈಡ್ ಮಾಡ್ಕೊಳ್ಳೋದು ನಿಲ್ಲಿಸಿದೀವಿ ಸರ್ ಅಂತ ಈ ಪುಸ್ತಕ ಓದಿ ಹೇಳಿದ್ದಾರೆ. ಸೂಯಿಸೈಡ್ ಟೆಂಡೆನ್ಸಿಯಿಂದ ಇರೋರು ಹೊರಗಡೆ ಬಂದಿದ್ದಾರೆ, ತುಂಬಾ ಖುಷಿ ಕೊಟ್ಟಿದ್ದೆ. ಇನ್ ಕೆಲವ್ರು ನಾವು ಕೀಳು ಅನ್ನೋಂತ ಅಂದ್ಕೊಂಡ್ಬಿಡ್ತೇವೆ. ಈಗ ಸ್ವಿಮ್ಮಿಂಗ್ ಕಂಪೇರ್ ಮಾಡಿದ್ರೆ ನಾವು ವಾಟರ್ ಪೋಲೋ ನಾವೆಲ್ಲೋ ಅಯ್ಯೋ ಒಂಥರ ಬೇರೆಯವ್ರು ನೋಡ್ತಾರಲ್ಲ ಕೀಳಾಗಿ ನೋಡ್ತಾರೆ ಅಂತ ನಾವು ಕೀಳಾಗಿ ನೋಡಬಾರ್ದು. ನಮ್ಮ ಏನು ಯಾವುದೇ ಕೆಲಸ ಮಾಡಲಿ, ಯಾವುದೇ ಸ್ಪೋರ್ಟ್ ನಾವು ಪಾರ್ಟಿಸಿಪೇಟ್ ಮಾಡಲಿ, ಅದನ್ನ ಯಾವಾಗ್ಲೂ ನಮ್ದು ಯಾವಾಗ್ಲೂ ಗ್ರೇಟ್ ಅನ್ನೋ ತರನೇ ನಾವ್ ಇರಬೇಕು. ವಿ ಶುಡ್ ನಾಟ್ ಕಂಪೇರ್ ವಿತ್ ಎನಿಬಡಿ ಎಲ್ಸ್ ಅನ್ನೋದನ್ನ ಈ ಕೃತಿಯಲ್ಲಿ ಹೇಳ್ತಾನೆ. ಅಂಡ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಈಚ್ ಅಂಡ್ ಎವ್ರಿ ಮೊಮೆಂಟ್ ಅನ್ನೋದನ್ನ ಈ ಅನುಕ್ಷಣ ಅನುಭವಿಸಿ ಪುಸ್ತಕದಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ. ಸೊ ಇವೆರಡು ಕೃತಿಗಳು ಇಂಗ್ಲಿಷ್ಗೆ ತರ್ಜುಮೆಗೊಂಡಿದೆ. ಇನ್ನು ಆಂಕರ್ ಆಗಿ
ನಾನು ಸುಮಾರು ಕಾರ್ಯಕ್ರಮಗಳನ್ನು ನನ್ನ ತರಬೇತುದಾರ ಆಗೋದಕ್ಕಿಂತ ಮುಂಚೆ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾ ಇದ್ದೆ. ಸೊ ಸುಮಾರು 1,000 ಪ್ರೋಗ್ರಾಮ್ನ ಆಂಕರ್ ಮಾಡಿರ್ಬೋದು. ಅದೆಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದೆ ಗೊತ್ತಾ? ಪ್ರತಿ ವೇದಿಕೆ ಹತ್ತಬೇಕಾದ್ರೆ, ಬೇರೆ ಬೇರೆ ವೇದಿಕೆ ಹತ್ತಬೇಕಾದ್ರೆ ಅದೊಂಥರ ನಮಗೆ ರೀಚಾರ್ಜ್ ಮಾಡ್ತಾ ಇರುತ್ತೆ, ಬ್ಯಾಟ್ರಿ ರೀಚಾರ್ಜ್ ಆದಾಗೆ. 99ನಲ್ಲಿ ನಾನು ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆಗಿ 3 ವರ್ಷ ನ್ಯೂಸ್ ಓದಿ ಅದಾದ್ಮೇಲೆ ಇಂಟರ್ವ್ಯೂಗಳನ್ನು ಇನ್ನೂ ಮಾಡ್ಕೊಂಡು ಬಂದಿದ್ದೇನೆ, ಈಗ ಅಪ್ರೂಪ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, ಸೊ ದೂರದರ್ಶನ್ ಚಂದನ ಟಿವಿನಲ್ಲಿ ಸುಮಾರು 2,000 ಜನನ್ನ ಸಾಧಕರನ್ನ ಇಂಟರ್ವ್ಯೂ ಮಾಡುವಂತ ಸಂದರ್ಭ ಬಂತು. ಅದಾದ್ಮೇಲೆ ನಾನು ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಕ್ಸ್ಪರ್ಟ್ ಅಂತ ಮೀಡಿಯಾಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಭಾಗವಹಿಸುವಂತ ಒಂದು ಸಂದರ್ಭ ಬರುತ್ತೆ. ಇನ್ನು ಆಕ್ಟರ್ ಆಗಿ ಹೆಚ್ಚು ಗುರುತಿಸ್ಕೊಂಡಿಲ್ಲ, ಆದ್ರೂ ಕೆಲವೊಂದು ಆಕ್ಟಿಂಗ್ ಯಾಕೆ ಮಾಡ್ಬೇಕು ನಾವು ಅಂದ್ರೆ ನಮ್ಗಲ್ಲಿ ಭಯ ಇರುತ್ತೆ, ಕ್ಯಾಮ್ರಾ ಭಯ, ಬೇರೆಯವ್ರ ಜೊತೆ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಎಲ್ಲ ಆಕ್ಟ್ ಮಾಡಿದಾಗ ಹೇಗಿರುತ್ತೆ ಏನು ಅಂತ, ಆ ಭಯ ಎಲ್ಲ ಒಗ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದ್ರಲ್ಲೊಂದು ಅರಿವಿನ ಮನೆಯನ್ನು ಅಂತ ಚಲನಚಿತ್ರದಲ್ಲಿ ಚನ್ನಬಸವಣ್ಣನ ಪಾತ್ರ ಮಾಡಿದೆ. ಇನ್ನೊಂದು, ಇದು ಫಿಲಂ ರಿಲೀಸ್ ಆಗಿಲ್ಲ, ಸ್ನೇಹರ್ಷಿ ಅಂತ ಮುಂದೆ ಗಮನಿಸಿ. ಅಂದ್ರೆ ನಾನು ಯಾಕೆ ನನ್ನನ್ನ ಉದಾಹರಣೆಯಾಗಿಟ್ಕೊಂಡು ನಿಮ್ಗೆ ನಾನು ಈ ತರ ಎಲ್ಲ ಪ್ರಯತ್ನ ಪಟ್ಟೆ, ನಿಮ್ಗೆ ಏನೇನು ಅವಕಾಶಗಳು ಬರುತ್ತೆ ಅದನ್ನ ನೀವು ಬಳಸ್ಕೊಳ್ಳಿ ಎನ್ನುವ ಒಂದು ಸದುದ್ದೇಶದಿಂದ ಬೇರೆ ಬೇರೆ ದೇಶಗಳನ್ನು ಸುತ್ತೋದ್ರಿಂದನೂ ಕೂಡ ನಮ್ಮ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹೇಗೆ ಇವೆಲ್ಲ ದುಬೈನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದದ್ದು, ತುಂಬಾ ಫೇಮಸ್ ಹೋಟೆಲ್, 5-star ಹೋಟೆಲ್, ಅದ್ರ ಒಳಗಡೆ ಹೀಗಿರುತ್ತೆ, ಟಾಲೆಸ್ಟ್ ಬಿಲ್ಡಿಂಗ್ ಹಿಂಗಿದ್ರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡದಾಗಿ ಬೆಳಿಬಹುದು, ವಿ ಹ್ಯಾವ್ ಟು ಥಿಂಕ್ ಬಿಗ್ ಅನ್ನುವಂತಹ ಕಾನ್ಸೆಪ್ಟ್ನ ಆಲೋಚನೆ ಮಾಡೋದಕ್ಕೆ ಚೆನ್ನಾಗಿರ್ತದೆ. ಜೊತೆಗೆ ಪ್ರಕೃತಿಯ ಜೊತೆ ನಾವು ನಮ್ಮನ್ನ ಗುರುತಿಸ್ಕೊಂಡಾಗ ಪ್ರಕೃತಿಯ ಮುಂದೆ ನಾವು ಎಷ್ಟು ಕುಬ್ಜ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಫಿಲ್ ಅಪ್ ದ ಗ್ಯಾಪ್. ಓಕೆ, ನಮ್ಮ ಬದುಕಿನಲ್ಲಿ ನಾವು ಏನೇನಾಗ್ಬೇಕು, ಇದು ನನ್ನ ಬಗ್ಗೆ ಸುಮ್ಮನೆ ಯಾಕೆ ಬ್ಯಾಕ್ಗ್ರೌಂಡ್ ಕೊಟ್ಟೆ ಅಂದ್ರೆ, ಇದು ನಾನು ನನ್ನ ಬದುಕನ್ನ ರೂಪಿಸಿಕೊಂಡ ಬಗ್ಗೆ, ನೀವು ಹೇಗೆ ರೂಪಿಸ್ಕೊಳ್ಬೇಕು. ಓಕೆ, ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಾಗತ್ತೆ, ಒಂದು ಪುಷ್ ಬೇಕಾಗತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾನು ಈ ರೀತಿಯ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇನೆ. ಎ ಜರ್ನಿ ಆಫ್ 1,000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಕನ್ಫ್ಯೂಷಿಯಸ್ ಹೇಳ್ತಾರೆ. ದ ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ದ ಆರ್ಡೆಸ್ಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಹೆಜ್ಜೆ ಇಡೋದಕ್ಕೇನೆ ಜಾಸ್ತಿ ಜನ ಹಿಂದೆ ಹಾಕ್ತಾರೆ, ಅದು ಹಾಕ್ಬೇಡಿ ಅಂತ ಹೇಳ್ತಾನೆ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಇನ್ ದ ರೈಟ್ ಡೈರೆಕ್ಷನ್ ರಾದರ್ ದನ್ ಲೀಪ್ಸ್ ಇನ್ ರಾಂಗ್ ಡೈರೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಈಚ್ ಅಂಡ್ ಎವ್ರಿ ಸ್ಟೆಪ್ ಯು ಟೇಕ್ ಮಸ್ಟ್ ಮೂವ್ ಯು ಟುವರ್ಡ್ ಯುವರ್ ಗೋಲ್. ನಿಮ್ಮ ಗುರಿಯ ಕಡೆಗೆ ಪ್ರತಿಯೊಂದು ಹೆಜ್ಜೆಸ್ ಆಗ್ಬೇಕಾಗ್ತದೆ ಸ್ನೇಹಿತರೆ. ದೇರ್ ಇಸ್ ನೋ ಎಲಿವೇಟೆಡ್ ಟು ಸಕ್ಸಸ್, ಯು ಹ್ಯಾವ್ ಟು ಟೇಕ್ ದ ಸ್ಟೇರ್ಸ್. ನಾವು ಮೆಟ್ಟಿಲುಗಳನ್ನ ಹತ್ತನೇ ಬರಬೇಕು. ಯಾವಾಗ ಮೆಟ್ಟಿಲುಗಳನ್ನ ಹತ್ತುತ್ತಾ ಹತ್ತುತ್ತಾ ಸಾಕ್ತಾ ಇರ್ತವೆ, ಫೇಲ್ಯೂರ್ಸ್ ಆರ್ ದ ಸ್ಟೆಪಿಂಗ್ ಸ್ಟೋನ್ಸ್ ಫಾರ್ ಸಕ್ಸಸ್, ಅವನ್ನೆಲ್ಲ ಅದ ಅನುಭವ ಅನ್ಕೊಂಡು ನಾವು ಮುಂದೆ ಮುಂದೆ ಸಾಕ್ತಾ ಇರ್ಬೇಕು. ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ, ಈಗ ಒಂದು ಕಾರಲ್ಲಿ ಹೆಡ್ ಲೈಟ್ ಹಾಕೊಂಡು ಮುಂದೆ ಹೋಗ್ತಾ ಇದ್ರೆ ಆ ರೋಡ್ ಕಾಣಿಸ್ತಾ ಇದೆ, ಮುಂದೆ ಹೋದಂಗೆ ಮುಂದಿನ ರೋಡ್ ಕಾಣಿಸ್ತಾ ಇರುತ್ತೆ. ಹಾಗೆ ಆ ಅಸ್ಪಷ್ಟತೆಯಿಂದ ಸ್ಪಷ್ಟತೆಗಡೆಗೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಆಗ ನೀವು ಒಂದೊಂದೇ ಹೆಜ್ಜೆಯನ್ನ ಹತ್ಕೊಂಡು ಹತ್ಕೊಂಡು, ಓ ಇಡೀ ಪ್ರಪಂಚವೇ ನಂದು ಅನ್ನುವಂತ ಒಂದು ಫೀಲಿಂಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಈ ಸಮಯ ಒಂದು ರಿವ್ಯೂ ಮಾಡ್ಕೊಳ್ಳೋದಕ್ಕೆ ಸಮಯ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ನೀವು ನಿಮ್ಮ ಬದುಕನ್ನ ರಿವ್ಯೂ ಮಾಡಿಕೊಂಡು ಪ್ರಿವ್ಯೂ ಮಾಡಿಕೊಂಡು ಇನ್ ಸರ್ಚ್ ಆಫ್ ಎಕ್ಸಲೆನ್ಸ್ ನೀವು ಸಾಕ್ತಾ ಹೋಗ್ಬೇಕು. ಅಂಡ್ ಐ ವಾಂಟ್ ಆಲ್ ಆಫ್ ಯು ಟು ಡಿಸೈನ್ ಯುವರ್ ಓನ್ ಲೈಫ್ ಅಕಾರ್ಡಿಂಗ್ ಟು ಯು. ನಿಮ್ಗೆ ನಿಮ್ ಬದುಕು ಹೇಗನ್ಸುತ್ತೋ ಹಾಗೆ ನೀವು ಡಿಸೈನ್ ಮಾಡ್ಕೋಬೇಕು. ಅಂಡ್ ಸಕ್ಸಸ್ ಸೀಕ್ರೆಟ್, ನಾವು ಹೋಗ್ತಾ ಇರೋ ಹಾದಿನಲ್ಲಿ ಯಾವುದದು ಸಕ್ಸಸ್ ನಾವೇ ಗುರುತಿಸ್ಕೊತಾ ಹೋದ್ರೆ ನಮ್ಗೆ ಸಾಧ್ಯ ಆಗ್ತದೆ. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್, ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ. ನೀವು ಏನ್ ರೋಲ್ ಮಾಡ್ತೀರಿ ಅನ್ನೋದು ಗೊತ್ತಾದ್ರೆ ಗೋಲ್ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಅಂಡ್ ನಾನಂತೂ ಮೈ ಡೇ ಬಿಗಿನ್ಸ್ ಅಂಡ್ ಎಂಡ್ಸ್ ವಿತ್ ಗ್ರಾಟಿಟ್ಯೂಡ್. ನಾವು ಮೆಟ್ಲತ್ಕೊಂಡು ಹೋಗೋ ಸಂದರ್ಭದಲ್ಲಿ ಅನೇಕ ಜನ ನಮ್ಮನ್ನ ಪುಷ್ ಮಾಡ್ತಾರೆ, ಕೈ ಹಿಡಿದು ಎಳಿತಾರೆ, ಮೇಲಕ್ಕೆತ್ತಾರೆ ಅಲ್ವಾ? ಅವ್ರನ್ನೆಲ್ಲ ನಾವು ಅವಾಗವಾಗ ಜ್ಞಾಪಿಸ್ಕೊತಾ ಇರ್ಬೇಕು, ಕೃತಜ್ಞತೆಯನ್ನು ಇಟ್ಕೊಳ್ಬೇಕು. ಲೈಫ್ ಇಸ್ ಬ್ಯೂಟಿಫುಲ್ ವೆನ್ ಇಟ್ ಈಸ್ ಇನ್ ಬ್ಯಾಲೆನ್ಸ್. ಯಾವಾಗ ನಾವು ಎಲ್ಲವನ್ನ ಒಂದು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತೇವೆ ನಮ್ಮ ಬದುಕು ತುಂಬಾ ಚೆನ್ನಾಗಿರುತ್ತೆ. ಕಂಫರ್ಟ್ ಝೋನ್ ಅಲ್ಲೇ ಇದ್ ಬಿಟ್ರೆ ಯಾರೂ ಉದ್ದಾರ ಆಗಲ್ಲ. ಕಂಫರ್ಟ್ ಝೋನ್ ಇಂದ ಫಿಯರ್ ಝೋನ್ ನ ಕ್ರಾಸ್ ಮಾಡಿಕೊಂಡು ಲರ್ನಿಂಗ್ ಝೋನ್ಗೆ ಬಂದ್ರೆ ಮಾತ್ರನೇ ನಾವು ಗ್ರೋತ್ ಝೋನ್ಗೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಎಸ್ಪೆಷಲಿ ಕೋವಿಡ್ ಟೈಮ್ನಲ್ಲಿ ಆ ಫಿಯರ್ ಝೋನ್ ಇಂದ ಲರ್ನಿಂಗ್ ಝೋನ್ ಬಂದು, ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನಿಗೆ ಬಂದು, ಅದಾದ್ಮೇಲೆ ಮಾತ್ರ ಎನ್ಲೈಟ್ಮೆಂಟ್ ಝೋನ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಯುವರ್ ಕಂಫರ್ಟ್ ಝೋನ್ ಆರ್ ಯುವರ್ ಗೋಲ್ಸ್, ಚೂಸ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು. ನೀವೆಲ್ಲ ಒಂದು ಕಂಟಿನ್ಯೂಸ್ ಲರ್ನರ್ ಆಗ್ಬೇಕು.
ಅದಕ್ಕೆ ನಾನು ಅಪ್ಡೇಟ್, ಅಪ್ಗ್ರೇಡ್, ರೀಇನ್ವೆಂಟ್, ಬೆಸ್ಟ್ ವರ್ಷನ್ ಆಫ್ ಯು, ಬಿ ಕ್ರಿಯೇಟಿವ್ ಅಂತ ಆರಂಭದಲ್ಲೂ ಹೇಳಿದೆ. ಜೊತೆಗೆ ಏನಾಗ್ತಾ ಇರತ್ತೆ, ಯಾರಿಗೆ ತಾನೇ ಸಮಸ್ಯೆ ಇಲ್ಲ, ನಾವು ಸಮಸ್ಯೆಗಳಿದ್ರೆ ಪರಿಹಾರದೆಡೆಗೆ ಹೋಗ್ಬೇಕು. ಭಯಗಳಿಂದ ಆತ್ಮವಿಶ್ವಾಸದೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಕನಸುಗಳಿಂದ ಗುರಿಗಳೆಡೆಗೆ, ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಸಾಗಬೇಕು ಅನ್ನೋರಿಗೆ ಮಾತ್ರ ಆ ಧೈರ್ಯ, ಆತ್ಮವಿಶ್ವಾಸ ಇದ್ರೆ, ಅಡ್ವೆಂಚರಸ್ ಆಟಿಟ್ಯೂಡ್ ಇದ್ರೆ, ಅಪ್ರೋಚ್ ಇದ್ರೆ ಇದು ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್, ಸಕಾರಾತ್ಮಕ ಮನೋಭಾವ ತುಂಬಾ ಸಹಾಯ ಮಾಡ್ತದೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ನಮ್ಮ ಪ್ರಿಪರೇಷನ್ ಚೆನ್ನಾಗಿರಬೇಕು. ಬಿಫೋರ್ ಎನಿಥಿಂಗ್ ಎಲ್ಸ್ ಪ್ರಿಪರೇಷನ್ ಇಸ್ ದ ಕೀ ಟು ಸಕ್ಸಸ್. ಐ ಫಿಯರ್ ನಾಟ್ ದ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟಿಸ್ 10,000 ಕಿಕ್ಸ್ ಒನ್ಸ್, ಬಟ್ ಐ ಫಿಯರ್ ದ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟಿಸ್ ಒನ್ ಕಿಕ್ 10,000 ಟೈಮ್ಸ್ ಅಂತ ಬ್ರೂಸ್ ಲೀ ಹೇಳ್ತಾರೆ ಸ್ನೇಹಿತರೆ. ಸ್ವೆಟ್ ಇನ್ಸ್ಟೆಡ್ ಆಫ್ ಬ್ಲೀಡ್, ಚೆನ್ನಾಗಿ ಇವಾಗ ಬೆವರು ಸುರಿಸಿ ಆಮೇಲೆ ರಕ್ತ ಸುರಿಸುವಂಥದ್ದು ಆಗೋದಿಲ್ಲ ಅಂತ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ರಿಹರ್ಸಲ್ ಮಾಡಬೇಕು. ಅದು ನಿಮ್ಗೆ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಿದೆ, ಹೆಚ್ಚು ಚೆನ್ನಾಗಿ ರಿಹರ್ಸಲ್ ಮಾಡಿದಷ್ಟು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಜೊತೆಗೆ ರಿಹರ್ಸಲ್ ಇಂಪ್ರೂವ್ ಯುವರ್ ಮೆಮೊರಿ ಆಲ್ಸೋ. ಓಕೆ, ಸೊ ನಾವು ಪ್ರತಿದಿನ ಚೆನ್ನಾಗಿದೆ ಅಂತ ಅನ್ಕೊಂಡು ನಗ್ನಗ್ತು ಖುಷಿ ಖುಷಿಯಾಗಿ ತಾಕ್ತಾ ಇದ್ರೆ ಇದು ಸಾಧ್ಯ ಆಗುತ್ತೆ. ನಾವು ಪ್ರತಿದಿನ ಏನೇನು ಮಾಡಬೇಕು ಚಟುವಟಿಕೆಗಳನ್ನ ಚೆಕ್ ಲಿಸ್ಟ್ ಮಾಡಿಕೊಂಡು ನಾವು ಅದ್ರ ಕಡೆಗೆ ಪ್ರಯತ್ನ ಪಡ್ತಾ ಇರೋ ಹೋಗ್ಬೇಕು. ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್. If plan A didn't work, the alphabet has 25 more letters. Take cool anta helakke ishta padtane. Most people have the will to win, few have the will to prepare to win. Idanna na artha madkonna. I believe luck is preparation meeting opportunity. If you had not been prepared when the opportunity came along, you would not have been lucky anta Oprah Winfrey heltare. So proper prior preparation prevent poor performance annadanna nyapka ittkolona. Practice makes us perfect. Let today be the start of something new. Sometimes later becomes never. Do it now. Life is like a camera. Focus on what's important. Capture the good times. Develop from the negatives. And if things don't work out, take another shot. The principle is competing against yourself. It's about self-improvement, about being better than you were the day before. ನಿಮ್ಮೇಲೆ ನೀವೇ ಕಾಂಪಿಟೇಟರ್ ಆಗ್ಬೇಕು, ನಿಮ್ಮನ್ನ ನೀವೇ ಸೋಲಿಸ್ತಾ ಮುಂದೆ ಹೋಗ್ಬೇಕು, ನಿಮ್ ರೆಕಾರ್ಡ್ನ ನೀವೇ ಮುರಿತಾ ಹೋಗ್ಬೇಕು, ಆಗ ಲೈಫ್ ಥ್ರಿಲ್ ಇರ್ತದೆ. ಓಕೆ, ಓ ಇಲ್ಲೆಲ್ಲ ಯಾರೋ ಫಿಲಮ್ ಆಕ್ಟರ್ಗಳನ್ನೆಲ್ಲ ನೀವೆಲ್ಲ ನೋಡಿದಿರಲ್ವಾ, ಓ ಹೀರೋಸ್ ಹೀರೋಯಿನ್ಗಳು ಇದ್ದಾರೆ, ಹೌದಲ್ಲ. ಓಕೆ, ನಾನು ಹೇಳ್ತೀನಿ, ನೀವು ನಿಮ್ಮ ಲೈಫ್ನ ಹೀರೋ ಹೀರೋಯಿನ್, ಅವರೆಲ್ಲ ರೀಲ್ ಹೀರೋಸ್, ರಿಯಲ್ ಹೀರೋ ಹೀರೋಯಿನ್ಗಳು ನೀವು ಪಾರ್ಟಿಸಿಪೆಂಟ್ಸ್, ನೀವು ಬಂದಿರೋರು. ವಾಟ್ಸ್ ಯುವರ್ ಸ್ಟೋರಿ, ನಿಮ್ದೇ ಒಂದು ಸ್ಟೋರಿ. ನೀವೇನು ಒಂದು ಪುಸ್ತಕ ಇನ್ನೊಬ್ರು ಬರೆಯೋಂಗೆ ಸಾಧನೆ ಮಾಡಿ, ಇಲ್ಲ ಬೇರೆ ನೀವು ಪುಸ್ತಕಗಳನ್ನ ನೀವು ಬರೀರಿ. ಸೊ ಯು ಆರ್ ರೆಡಿ, ಆರ್ ಯು ರೆಡಿ ಅಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ತಾ ಹೋಗಿ. ಪ್ರಶ್ನೆ ಮಾಡ್ಕೊಳ್ತಾ ಇದ್ರೆ ಉತ್ತರಗಳು ಸಿಗ್ತಾ ಇರುತ್ತೆ. ಯು ಆರ್ ದ ಸಿಇಒ ಆಫ್ ಯುವರ್ ಲೈಫ್, ಯು ಆರ್ ದ ಸ್ಕಲ್ಪ್ಟರ್ ಆಫ್ ಯುವರ್ ಲೈಫ್, ಯು ಆರ್ ದ ಆರ್ಟಿಸ್ಟ್ ಆಫ್ ಯುವರ್ ಲೈಫ್ ಅಂತ ಅರ್ಥ ಮಾಡ್ಕೊಳ್ತಾ ಸಾಗ್ತಾ ಹೋಗ್ತಾ ಇದ್ರೆ, ಯೆಸ್, ಯು ಆರ್ ಗೋಯಿಂಗ್ ಟು ವಿನ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್. Friends, this is my brief presentation. I hope I made myself very clear. ಈ ಸಾಹಸ ಪ್ರವೃತ್ತಿ ಅಂತ ಅಂದ್ರೆ ಹೇಗೆ ಅದು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡ್ತದೆ, ಅಷ್ಟೇ ಅಲ್ಲ ನಮ್ಮನ್ನ ಹೇಗೆ ಪುಷ್ ಮಾಡ್ತಾ ಇರುತ್ತೆ, ಹೇಗೆ ತಳ್ಳುತ್ತೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಹೇಳಿ ಜಯರಾಜ್. ಸರ್, ಅದೇನೆ ಓವರಾಲ್ ಆಗಿ ಕ್ಲಾಸ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು ಸರ್. ಗುಡ್ ಗುಡ್ ಫೈನ್, ಥ್ಯಾಂಕ್ ಯು ಜಯರಾಜ್. ನಿಮ್ದೇನಾದ್ರು ಪ್ರಶ್ನೆ ಇದೆಯಾ ಈ ವಿಷಯದ ಬಗ್ಗೆ? ಯಾಕಂದ್ರೆ ಈ ಸಾಹಸ ಪ್ರವೃತ್ತಿ ಅನ್ನೋದು ನಮ್ಮಲ್ಲಿ ಒಳಗಡೆ ಬರ್ಲಿಲ್ಲ ಅಂದ್ರೆ ನಮ್ಮನ್ನ ಮುಂದೆ ತಳ್ಕೊಂಡು ಹೋಗೋದೇ ಇಲ್ಲ, ಬ್ಯಾಟರಿ ಚಾರ್ಜ್ ಆಗೋಲ್ಲ. ಹೌದೌದು ಸರ್, ಹೌದು ಹೌದು. ಹಾಗಾಗಿ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಉಮಾಶಂಕರ್ ಅವ್ರು ಈ ವಿಷಯ ತಗೊಳ್ಳಿ ಸರ್ ಅಂದ್ರು, ನಾನು ಹಾಗಾಗಿ ಈ ವಿಷಯದ ಬಗ್ಗೆನೇ. ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಇದು ಒಳ್ಳೆ ವಿಷಯನೇ ಸರ್, ಇದು ನಮ್ಮ ಹುಡುಗರಿಗೆ ಬೇಕಾಗಿದ್ದ ವಿಷಯನೇ ಇದು. ಹೌದು, ಜೊತೆಗೆ ಒಳ್ಳೆ ಮೋಟಿವೇಶನ್ ಸರ್. ಜೊತೆಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ನಿಮ್ಮೆಲ್ಲ ಸ್ನೇಹಿತರು ವಾಚ್ ಮಾಡ್ತಾ ಇದ್ರೆ ರೆಗ್ಯುಲರ್ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಈಗ ನಾನು ಇಷ್ಟೊಂದು ಜನ ಅಚೀವರ್ಸ್ ನ ಇಂಟರ್ವ್ಯೂ ಮಾಡಿರೋದೆಲ್ಲ ವಿಡಿಯೋಗಳು ಲಭ್ಯ ಇದೆ ನನ್ನ ಚಾನೆಲ್ ಅಲ್ಲಿ. ಓಕೆ 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 ಸರ್, ಓಕೆ. ಸೊ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಎರಡು ಯೂಟ್ಯೂಬ್ ಚಾನೆಲ್ ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ವಿನಂತಿ ಮಾಡ್ತಾನೆ. ಜೊತೆಗೆ ಆ ವಿಡಿಯೋಗಳನ್ನ ನೋಡಿದಾಗ ಅದ್ರ ಕೆಳಗಡೆ ಕಾಮೆಂಟ್ ಮಾಡ್ತಾ ಇರ್ಬೇಕು. ಆ ಪ್ರತಿಯೊಂದು ಕಾಮೆಂಟ್ನು ನಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅದಕ್ಕೆ ಆ ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಪ್ರೆಸ್ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ಎಸ್ ವೀಣಾ, ಸತೀಶ್ ಏನಾದ್ರು ಮಾತಾಡ್ತಾರಾ? ತುಂಬಾ ಚೆನ್ನಾಗಿತ್ತು. ಅದೇ ನಂಗೆ ಅನ್ಸ್ತು, ಲೈಕ್ ಎಲ್ಲಾರ್ದು ವಿಡಿಯೋ ಆನ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಇಂಟರಾಕ್ಷನ್ ಮಾಡೋದಕ್ಕೆ ಅಂತೆಲ್ಲ. ನನ್ಗೆ ತುಂಬಾ ಇಷ್ಟ ಆಗಿತ್ತು ನೀವ್ ಹೇಳಿದ್ರಲ್ಲಿ
ರಿಸ್ಕ್ ತಗೋಬೇಕು ಲೈಕ್ ಅಲ್ಲಿ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ಯಾವ್ದೊಂದ್ರಲ್ಲೂ ನಮ್ಗೆ ಯಶಸ್ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಇದ್ವಲ್ಲ ಅದ್ ಆ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತಿತ್ತು. ಆಕ್ಚುಲಿ ನಾವ್ ಯಾವಾಗ್ಲೂ ಕಂಫರ್ಟ್ ಝೋನ್ ಅಲ್ಲಿ ಮಕ್ಳಿಗೂ ನಾವು ಕಂಫರ್ಟ್ ಝೋನ್ ಜಾಸ್ತಿ ಪ್ರಿಫರ್ ಮಾಡ್ಬಿಡ್ತೀವಿ. ಹೌದು ನಾವೇ ಬಿಡಲ್ಲ. ಕರೆಕ್ಟ್. ಒಂದು ಚಿಕ್ಕ ಎಕ್ಸಾಂಪಲ್ ಅಂದ್ರೆ ಡ್ರಾಪ್ ಮಾಡೋದಕ್ಕೂ ನಾವೇ ಹೋಗ್ಬಿಡ್ತೀವಿ. ಅವ್ರನ್ನ ಫ್ರೀ ಆಗಿ ಬಿಡದೇ ಇಲ್ಲ, ನೀನ್ ಹೋಗು ನೀನ್ ಮಾಡು ನೀನ್ ಇದು ಅಂತ ಇಲ್ವೇ ಇಲ್ಲ. ಬಹುಶಃ ಅದು ಅವ್ರಿಗೆ ಸಕ್ಸಸ್ಗೂ ಅದ್ ಇಂಡೇಟ್ ಆಗ್ತಾ ಇದೆಯೇನು ಅಂತ ಅನ್ಸುತ್ತೆ. ನೀವ್ ಹೇಳಿದಾಗ ತುಂಬಾ ಅನಿಸ್ತು. ನಾವೂ ತುಂಬಾ ಕಂಫರ್ಟ್ ಝೋನ್ ಅಲ್ಲೇ ಬೆಳ್ಕೊಂಬಂದು ತಿರ್ಗಾ ಮಕ್ಳಿಗೂ ಇನ್ನ ಓವರ್ ಕಂಫರ್ಟ್ ಝೋನ್ ಕೊಟ್ಬಿಟ್ವೇನೋ ಅಂತ ಫೀಲ್ ಆಯ್ತು. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಫಾಲೋ ಮಾಡ್ತೀನಿ ಸರ್ ನಿಮ್ದು ಯೂಟ್ಯೂಬ್ ಚಾನೆಲ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಗುಡ್. ಇನ್ಯಾರಾದ್ರೂ ಮಾತಾಡ್ತೀರಾ? ಮಾತಾಡಿ, ಅಥವಾ ಆಡಿಯೋನಲ್ಲಿ ಇದ್ರೂ ಪರವಾಗಿಲ್ಲ. ಬಟ್ ವೆನ್ ಎವರ್ ಸಮಥಿಂಗ್ ವಿ ಸ್ಟಾರ್ಟ್ ಫ್ರಮ್ ಎಸ್ ಎನಿಥಿಂಗ್ ಶುಡ್ ಬಿ ಸ್ಟಾರ್ಟೆಡ್ ಫ್ರಮ್ ಅಸ್. ಬಟ್ ಸಮ್ ಟೈಮ್ಸ್ ಇನ್ ದ ಲೈಫ್ ಎಮೋಷನಲ್ ಥಿಂಗ್ಸ್ ಆರ್ ದ ಸೊಸೈಟಿ ವಿ ವಿಲ್ ಬಿ ಸರೌಂಡೆಡ್ ಬೈ ಅಸ್ ಮೇ ವಿ ಮೈಟ್ ಲೆಟ್ ಡೌನ್ ಸಮಟೈಮ್ಸ್. ಸೊ ಹೌ ಟು ಓವರ್ಕಮ್ ದೋಸ್ ಕೈಂಡ್ ಆಫ್ ಥಿಂಗ್ಸ್? See, for that, we should be strong, first of all. So then the people around us will believe us. So for that, we have to prove again and again that, yes, we can do. And yesto manegalalli, avra maneyore appa mane kaal elidiro cases nodidini nanu. So manenalle munde bittirodilla. ಇನ್ನು ಹೊರಗಡೆ ಪ್ರಪಂಚದವರು ಹೇಗೆ ನಮಗೆ ಸಹಾಯ ಮಾಡ್ತಾರೆ? ಆದ್ರೆ ಎಷ್ಟೋ ಸರಿ ತದ್ವಿರುದ್ಧವಾಗಿ ಹೊರಗಡೆಯವ್ರು ಯಾರೋ ಅಂಕಲ್ಲೋ ಆಂಟಿನೋ ಲೆಕ್ಚರರೋ ಸಪೋರ್ಟ್ ಮಾಡ್ತಾ ಇರ್ತಾರೆ, ಆದ್ರೆ ಮನೆಯವ್ರು ಸಪೋರ್ಟ್ ಮಾಡ್ತಾ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಮ್ಗೆ ಏನ್ ಇಷ್ಟ ಇರುತ್ತೆ ಅದನ್ನ ಅರ್ಥ ಮಾಡಿಸ್ತಾ ಹೋಗ್ಬೇಕು ಮನೆಯವ್ರಿಗೆ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಎಮೋಷನಲ್ ಪಾರ್ಟ್ ನ ಹೆಚ್ಚು ಜನ ಮರಿತಾ ಇದ್ದಾರೆ. ಹೆಚ್ಚು ಜನ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಏನ್ ಹೇಳ್ತೇವೆ ಅಂದ್ರೆ, ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುಯಲ್ ಅಂಡ್ ಫೈನಾನ್ಷಿಯಲ್, ಆಲ್ ದಿ ಸಿಕ್ಸ್ ಆಸ್ಪೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಎಮೋಷನಲ್ ನಮ್ಗೆ ಆಕ್ಚುಲಿ ಸಂತೋಷ ತಂದುಕೊಡೋದು ಈ ಎಮೋಷನಲ್ ಆಸ್ಪೆಕ್ಟೇನೆ. ಫಾರ್ ಎಕ್ಸಾಂಪಲ್, ನಮ್ಮ ಅಮ್ಮ ನನ್ನನ್ನು ಇಷ್ಟಪಡ್ತಾರೆ ಅನ್ನೋದನ್ನ ನನ್ನ ಇಷ್ಟು ಕೋಟಿ ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ವಿ ಶುಡ್ ಫೀಲ್ ಅಲ್ವಾ? ಸೊ ಹಾಗಾಗಿ ನಮ್ಮ ಸುತ್ತಮುತ್ತಲವ್ರಿಗೆ ನಾವು ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡ್ಬೇಕಾಗ್ತದೆ, ವಿಶ್ವಾಸ ಕೊಡ್ಬೇಕಾಗತ್ತೆ. ಮುಂಚಿನ ದಿನಗಳಿಗೆ ಹೋಲಿಸ್ಕೊಂಡ್ರೆ, ನಾನು ವೇ ಬ್ಯಾಕ್ ಒಂದು 20-25 ಇಯರ್ಸ್ ಹಿಂದೆ ಏನಿತ್ತು, ಆ 25-30 ವರ್ಷದಲ್ಲಿ ಸಮಾಜ ನನ್ನ ಕಣ್ಣು ಮುಂದೆ ಸಿಕ್ಕಾಪಟ್ಟೆ ಬದಲಾಗಿರೋದನ್ನ ನೋಡ್ತಾ ಇದ್ದೇನೆ. ಸೊ ಹಾಗಾಗಿ ನಿಮ್ಗೆಲ್ಲ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಅಂದ್ರೆ ಮುಂಚಿನ ದಿನಗಳಿಗೆ ಹೋಲಿಸಿದ್ರೆ, ಹುಡುಗಿರನ್ನ ಸ್ಕೂಲು ಕಾಲೇಜಿಗೆ ಕಳಿಸ್ತಾ ಇರ್ಲಿಲ್ಲ ಸುಮಾಂಜಲಿ ಮುಂಚೆ ಜಾಸ್ತಿ. ಸರ್, ನಾನು ಒಂದು ಲೆಕ್ಚರರ್, ಸ್ಟೂಡೆಂಟ್ಸ್ ಲೈಕ್ ಡಿಗ್ರಿಗೆ ಪಾಠ ಮಾಡ್ತೀನಿ. ತುಂಬಾ ಜನ ಮಕ್ಕಳು ಬರ್ತಾರೆ ಈ ತರ ಇಟ್ಕೊಂಡು, ಮ್ಯಾಮ್ ನನ್ಗೆ ಇದಾಗ್ಬೇಕು ಅಂತಿರತ್ತೆ. ಐ ಆಲ್ಸೋ ಟ್ರೈ ಟು ಕನ್ವಿನ್ಸ್ ದೆಮ್. ಸೊ ಸಿ, ಯು ಹ್ಯಾವ್ ಟು ಸಿ ಲೈಕ್ ದ ಪೇರೆಂಟ್ಸ್ ವಿಲ್ ಬಿ ಆಲ್ಸೋ ನಾಟ್ ನೋಯಿಂಗ್. ಸೊ ಯು ಶುಡ್ ಟ್ರೈ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್ ಸೊ ವಾಟ್ ಯು ವಾಂಟ್ ಎಕ್ಸಾಕ್ಟ್ಲಿ ಅಂಡ್ ವಾಟ್ ಯು ವಿಲ್ ಗೋಯಿಂಗ್ ಟು ಗೆಟ್. ಬಟ್ ಅದೊಂದು ಸ್ವಲ್ಪ ಇವಾಗಿರೋ, ಬಿಕಾಸ್ ನಾವಿವಾಗ ಎಷ್ಟೊಂದು ಎಜುಕೇಶನ್ ಅಲ್ಲಿ ಚೇಂಜ್ ತಗೊಂಡ್ ಬರ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ದ ಪೇರೆಂಟ್ಸ್ ಹ್ಯಾಸ್ ಆಲ್ಸೋ ಶುಡ್ ಬಿ, ಅಂದ್ರೆ ಲೈಕ್ ವಿ ಆರ್ ಬೀಯಿಂಗ್ ಇನ್ ಓವರ್ ಆಲ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರಿ ಪೀಪಲ್ ಆರ್ ದೇರ್. ಸೊ ವಿ ಹ್ಯಾವ್ ಟು ಎಜುಕೇಟ್ ಎವ್ರಿ ಒನ್ ಐ ಫೀಲ್ ಸರ್. ನೀವು ಇಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರಿ, ಪೇರೆಂಟ್ಸ್ ರೋಲ್ ವೆರಿ ಇಂಪಾರ್ಟೆಂಟ್ ಅಂತ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಫೋಲ್ಡರ್ ನ ಪೇರೆಂಟ್ಸ್ ಗೆ ಡೆಡಿಕೇಟ್ ಮಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ನಾನು ಪ್ರಾಪಗೇಟ್ ಮಾಡ್ತಾ ಇದ್ದೇನೆ. ಓಕೆ, ನೀವು ಅವ್ರಿಗೆ ಎಷ್ಟು ಆಸ್ತಿ ಮಾಡ್ತೀರಿ ಮುಖ್ಯ ಅಲ್ಲ, ಅವ್ರನ್ನೇ ಒಂದು ಆಸ್ತಿ, ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಹಾಗೆ, ಹೆಮ್ಮೆ ಬರೋ ಹಾಗೆ, ಅವರು ಒಂದು ಸಾಧನೆ ಮಾಡೋ ಹಾಗೆ ನೀವು ಪುಷ್ ಮಾಡಬೇಕು ಅನ್ನೋದನ್ನ ನಾನು ಎಲ್ಲ ಪೇರೆಂಟ್ಸ್ಗೆ ಈ ಹೇಳ್ತಾನೆ ಇರ್ತೀನಿ. ಇದರಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ರೋಲು, ಟೀಚರ್ಸ್ ರೋಲು, ಸೊಸೈಟಿ ರೋಲು ತುಂಬಾನೇ ಇದೆ. ಆದ್ರೆ ಇಲ್ಲಿ ನನ್ನ ಆರಂಭದಲ್ಲಿ ಒಂದು ಚಿತ್ರ ತೋರಿಸ್ತೆ, ಯು ಆರ್ ದಿ ಸ್ಕಲ್ಪ್ಟರ್ ಆಫ್ ಯುವರ್ ಓನ್ ಲೈಫ್ ಅಂತ. ಎಲ್ಲಾರು ಏನೇ ಸಪೋರ್ಟ್ ಮಾಡಿದ್ರು, ಯಾರು ಇಂಡಿವಿಜುವಲ್ ಇರ್ತಾರೆ ಅವ್ರು ಮನಸ್ಸು ಮಾಡದ ಹೊರತು ಏನೂ ಆಗೋದಿಲ್ಲ. ಅದಕ್ಕೆ ನಾನು ಆ ಪರ್ಸನಾಲಿಟಿ, ನೀವು ನಿಮ್ಮ ಬಗ್ಗೆ ಗಮನ ಕೊಡಿ, ನಿಮ್ಮನ್ನ ನೀವು ಅರಿತುಕೊಳ್ಳಿ, ಸ್ವಯಂ ಅರಿವನ್ನ ತಂದುಕೊಳ್ಳಿ. ಸೆಲ್ಫ್ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಅಂದ್ರೆ ನಾವು ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಚಾಲೆಂಜಸ್ ಅಂತ ಏನ್ ಹೇಳ್ತೇವೆ ಇದನ್ನ ಎಲ್ರಿಗೂ ಅರ್ಥ ಮಾಡಿಸ್ತಾ ಹೋಗ್ಬೇಕು. ನಿಮ್ಮ ಸ್ಟ್ರೆಂತ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಕನ್ವರ್ಟ್ ಯುವರ್ ವೀಕ್ನೆಸಸ್ ಇನ್ ಟು ಸ್ಟ್ರೆಂತ್ ಅಂಡ್ ಐಡೆಂಟಿಫೈ ದ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಚಾಲೆಂಜಸ್ ಅಂತ. ಇವತ್ ನಾನು ನನ್ನ ಟಾಕ್ ಅಲ್ಲಿ ಒತ್ತು ಕೊಟ್ಟಿದ್ದು ಫೇಸ್ ದ ಚಾಲೆಂಜಸ್, ಆ ವಿಚಾರದ ಬಗ್ಗೆ ಹೆಚ್ಚು ಇವತ್ತು ಒತ್ತು ಕೊಟ್ಟೆ. ಸೊ ಇನ್ನು ಮೂರು ಅಂಶಗಳಿದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇಸ್ ಅನ್ಸುತ್ತೆ. ಉಮಾಶಂಕರ್ ಸರ್ ಇನ್ನು ಏನೋ ಹೇಳ್ತೀರಾ ಸರ್? ಮಾತಾಡಕ್ ಹೊರಟೆ ಸರ್. ಸರ್, ಇದು ಈಗ ತಾವೇನ್ ಮಾತಾಡಿದ್ರಿ ನಮ್ಮ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗುವಂತಹ ಮಾತುಗಳನ್ನ ಆಡಿದ್ರಿ. ನನಗೇನು ಅನ್ನಿಸ್ತಾ ಇದೆ, ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಇವತ್ತು ರಜಾ ಕೂಡ ಇರೋದ್ರಿಂದ ಬಹಳ ಫ್ರೀ ಆಗಿದ್ದಾರೆ ಮಕ್ಕಳು. ಬಹುಶಃ ಮಕ್ಕಳೆಲ್ಲ ಒಬ್ಬರು ಒಂದ್ ದಿವಸ ಒಂದು ಕ್ಯಾಂಪೇ ಮಾಡ್ಬೋದು ಸರ್, ಒಂದ್ ದಿವಸ ಕ್ಯಾಂಪ್ ಮಾಡ್ಬೋದು. ಖಂಡಿತ, ಇಷ್ಟಪಟ್ರೆ ನಾನಂತೂ ಸಿದ್ಧ ಇದ್ದೇನೆ. ಜೊತೆಗೆ ನಾನು ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿ ನಾನ್ ಲೈಫ್ ಅಲ್ಲಿ ರಿಸ್ಕ್ ತಗೊಂಡು ಈ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನಾನು ಓಕೆ ಅಂದ್ರೆ ಅದನ್ನೇ ರಿಸ್ಕ್ ಅಂತ ಹೇಳಿದ್ದು. ಲೈಫ್ ಅಲ್ಲಿ ರಿಸ್ಕ್ ತಗೊಂಡು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದೆ ನಾನು. ಆವಾಗ ನನ್ನಂತನ ನನಗೆ ಜಾಸ್ತಿ ಗೊತ್ತಾಗಿದೆ, ಅದಕ್ಕೇನೆ ನಾನು ಎಲ್ಲರಿಗೂ ಹೇಳ್ತಾ ಇರುವಂತದ್ದು. ಓಕೆ, ಸೊ ದಿವಾಕರ್ ಹೇಳ್ತಾರೆ ಸರ್ ಇಟ್ ವಾಸ್ ಗ್ರೇಟ್ ಇವ್ನಿಂಗ್ ಬೈ ಯುವರ್ ಸ್ಪೀಚ್ ಅಂತ. ಯೆಸ್, ಇವತ್ ಒಂದಿನ ಮಾತ್ರ ಗ್ರೇಟ್ ಇವ್ನಿಂಗ್ ಆಗ್ಬಾರ್ದು, ಪ್ರತಿ ದಿನ ಬ್ಯೂಟಿಫುಲ್ ಇವ್ನಿಂಗ್ ಆಗ್ಬೇಕಂತಾನೆ ನಾನು ಬಯಸ್ತಾ ಇದ್ದೇನೆ. ಕಂಟಿನ್ಯೂ. I'm very happy to hear your speech and your voice. Oh, thank you, Manasvi. ನನಗೊಂದು ದೊಡ್ಡ ಅವಾರ್ಡ್ ಕೊಟ್ಬಿಟ್ಟೆ ನಿಮಗ. Good, good. Thanks for your participation. Good, Manasvi. I like the name Manasvi. I thank everyone being patiently with us for today's session. I expect your support for the rest of the day. This is Payal KR signing off. Thank you. Jai Hind. Thank you. Thank you very much.